ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಎಸ್ ಮೈ ಸೆಲ್ಫ್ ಭೀಮರೆಡ್ಡಿ ಎಸ್ ಮುದನೂರ್ ಐ ಆಮ್ ದಿ ಫ್ಯಾಕಲ್ಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಸ್ ಸರಿ ಸೊ ನೆಕ್ಸ್ಟು ಮುಂಬರುವಂಥ ರೀಸೆಂಟ್ ಇರ್ತಕ್ಕಂಥ ಒಂದು ಎಕ್ಸಾಮ್ ಯಾವುದಪ್ಪ ಕೆ ಪಿ ಟಿ ಸಿ ಎಲ್ ಆ ಕೆ ಪಿ ಸಿ ಕೆ ಪಿ ಟಿ ಸಿ ಎಲ್ಗೆ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೈನ್ಸ್ ಟಾಪಿಕ್ ಮಾಡೋಣ ಅಂತ ನಾನು ನಾನಿವತ್ತೇ ಬಂದೆ ಇವತ್ತು ಯಾವುದಪ್ಪ ಅಂದ್ರೆ ಸ್ಮಾಲ್ ಒಂದು ಸಣ್ಣ ಟಾಪಿಕ್ ನೋಡ್ತಾ ಬರೋಣ ಸೊ ಏನಂದರೆ ಸ್ವಲ್ಪ ಹೀಟ್ ಕುರಿತು ನೋಡ್ತಾ ಯಾವುದಕ್ಕೆ ಹೀಟ್ ಟಾಪಿಕಲ್ಲಿ ಕನ್ವರ್ಷನ್ಸ್ ಬರ್ತವೆ ಅದಕ್ಕೆ ನಿಮಗೆಲ್ಲ ಗೊತ್ತಿದೆ ಯಾವುದಪ್ಪ ಅಂದರೆ ಡಿಗ್ರಿ ಸೆಲ್ಸಿಯಸ್ ಮತ್ತು ಫ್ಯಾರಾನೇಟ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಕೆಲವಿನಲ್ಲಿ ನಾವು ನೋಡ್ತಾ ಬರ್ತೀವಿ ಇಲ್ಲೊಂದು ಸ್ಮಾಲ್ ಬಾಕ್ಸ್ ಒಂದು ನಾನು ಹಾಕ್ತಾ ಬರ್ತೀನಿ ಅದನ್ನೊಂದು ನೆನಪಿಟ್ಕೊಂಡ್ಬಿಟ್ಟಿತ್ತು ಯಾವುದೇ ಎಕ್ಸಾಮ್ಸಲ್ಲಿ ನೋಡ್ತಾ ಬಂದರೆ ಬಹುತೇಕ ಪ್ರಶ್ನೆಗಳನ್ನು ಅದರಲ್ಲಿ ಕ್ವಶನ್ಸ್ ರೈಸ್ ಆಗ್ತಾ ಬಂದಾಗ ನೋಡ್ತಾ ಬರ್ತೀವಿ ಯಾವುದಪ್ಪ ಅಂದರೆ ಉಷ್ಣ ಟಾಪಿಕಲ್ಲಿ ಕನ್ವರ್ಷನ್ಸ್ ಬಗ್ಗೆ ನೋಡ್ತಾ ಬರೋಣ ಅದಕ್ಕೆ ಯಾವುದಕ್ಕೆ ಉಷ್ಣ ಅಂತ ಕರಿತಾ ಇದಕ್ಕೆ ಉಷ್ಣ ಅಥವಾ ಅದಕ್ಕೆ ಏನು ಕರಿತೀವಿ ಇಂಗ್ಲೀಷಲ್ಲಿ ಇದಕ್ಕೆ ಹೀಟ್ ಅಂತ ಕರಿತಾ ಇದಕ್ಕೆ ಹೌದಾ ಇಲ್ಲಿ ನನ್ನ ಟಾಪಿಕ್ ಡಿಟೇಲ್ ಹೋಗೋದಿಲ್ಲ ಜಸ್ಟ್ ಒಂದು ಸ್ಮಾಲ್ ಕಾನ್ಸೆಪ್ಟ್ ನೋಡ್ತಾ ಬರೋಣ ಯಾವುದಪ್ಪ ಅಂದರೆ ಈ ಉಷ್ಣತೆಯು ಅಳಿತಕ್ಕಂಥ ಮಾನಗಳು ಉಷ್ಣತೆ ಅಳೆಯುವ ಮಾನಗಳು ಅಂತ ಕರಿತಾ ಬರ್ತೀವಿ ಯಾವುದಕ್ಕೆಲ್ಲ ಇದಕ್ಕೆ ಉಷ್ಣ ಯಾವುದಕ್ಕೆ ಉಷ್ಣ ಅಳೆಯುವ ಉಷ್ಣ ಏನು ಇದಕ್ಕೆ ಉಷ್ಣ ಅಳೆಯುವ ಮಾನಗಳು ಉಷ್ಣ ಅಳಿತಕ್ಕಂಥ ಮಾನಗಳು ಉಷ್ಣ ಅಳಿತಕ್ಕಂಥ ಮಾನಗಳು ಅಂತ ಬಂದರೆ ನಾವು ಕಾಮನಾಗಿ ಇಲ್ಲಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥದ್ದು ಮೂರು ವಿಧಗಳಲ್ಲಿ ಬಳಸ್ತಾ ಬರ್ತೀವಿ ಇದಕ್ಕೆ ಸೊ ಒಂದನೇದು ಒಂದೇ ದೇವ್ ತೊಗೊಳ್ತಾ ಬರ್ತೀವಪ್ಪ ಅಂದರೆ ಡಿಗ್ರಿ ಸೆಲ್ಸಿಯಸ್ ನೋಡ್ತಾ ಬರ್ತೀವಿ ಇದಕ್ಕೆ ಒಂದೇ ದೇವತ್ತು ತೊಗೊಳ್ತಾ ಬರ್ತೀವಿ ಇದಕ್ಕೆ ಡಿಗ್ರಿ ಸೆಲ್ಸಿಯಸ್ ಒಂದು ಸ್ವಲ್ಪ ನಾನು ಇಲ್ಲಿ ಬರ್ತೀನಿ ಒಂದು ಸ್ಮಾಲ್ ಇದು ತೊಗೊಳ್ತಾ ಬರೋಣ ಅದು ಒಂದೇ ದೇವದಪ್ಪ ಅಂದರೆ ಇದಕ್ಕೆ ಡಿಗ್ರಿ ಸೆಲ್ಸಿಯಸ್ ತೊಗೊಳ್ತಾ ಬರ್ತೀವಿ ಇದಕ್ಕೆ ಒಂದು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಅಳಿತಾ ಬರ್ತೀವಿ ಇದಕ್ಕೆ ಸೊ ಎರಡನೇದು ಬಂದರೆ ಎರಡನೇದು ಬಂದರೆ ಇನ್ನೊಂದು ಯಾವುದಪ್ಪ ಅಂದರೆ ಡಿಗ್ರಿ ಫ್ಯಾರಿಂಟಲ್ಲಿ ಅಳಿತಾ ಬರ್ತೀವಿ ಇದಕ್ಕೆ ಎಣ್ಣೆದು ಯಾವ್ದಾದ್ರು ಬೆಳಿತಾ ಅದಕ್ಕೆ ಡಿಗ್ರಿ ಫ್ಯಾರ್ನಿಟಲ್ಲಿ ನೋಡ್ತಾ ಬರ್ತೀವಿ ನೆಕ್ಸ್ಟ್ ಇನ್ನೊಂದು ಮೂರನೇದು ಬಂದರೆ ಮೂರನೇದು ಯಾವುದಪ್ಪ ಅಂತಂದ್ರೆ ಅದನ್ನು ನಾವು ಕೆಲ್ವಿನಲ್ಲಿ ನೋಡ್ತಾ ಬರ್ತೀವಿ ಮೂರನೇದು ಯಾವುದಪ್ಪ ಅಂದರೆ ಕೆಲ್ವಿನಲ್ಲಿ ನೋಡ್ತಾ ಬರ್ತೀವಿ ಸರಿ ಇದ್ರದ್ದೊಂದು ಸ್ವಲ್ಪ ನಾನು ಸ್ಮಾಲ್ ಬಾಕ್ಸ್ ಆಗ್ತಾ ಬರ್ತೀನಿ ಇದಕ್ಕೆ ಸೊ ಈ ಮೂರುಗಳು ಬಗ್ಗೆಯಪ್ಪ ಅಂತಂದರೆ ಇಲ್ಲಿ ಏನು ಮಾಡ್ತಾ ಬರೋಣಪ್ಪ ಅಂತಂದರೆ ಇಷ್ಟೊಂದು ಸ್ಮಾಲ್ ಬಾಕ್ಸ್ ಆಗ್ತಾ ಬರ್ತೀನಿ ಇದಕ್ಕೆ ಹೌದಾ ಸರಿ ಹಾಗಾದರೆ ಫಸ್ಟು ಡಿಗ್ರಿ ಸೆಲ್ಸಿಯಸ್ ಅಂತ ಬಂದರೆ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕನಿಷ್ಠ ಎಷ್ಟು ನಾನು ಫಸ್ಟ್ ಇಲ್ಲಿ ಬರೀತಾ ಬರ್ತೀನಿ ಅದಕ್ಕೆ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಯಾವುದಪ್ಪ ಅಂದ್ರೆ ಅದಕ್ಕೆ ಕನಿಷ್ಠ ಹೌದಾ ಇಲ್ಲಿ ಅದಕ್ಕೆ ಕನಿಷ್ಠ ಕನಿಷ್ಠ ಅಂತ ಬಂದರೆ ಯಾವುದು ಕನಿಷ್ಠ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಇನ್ನೊಂದು ಯಾವುದಪ್ಪ ಅಂದರೆ ಗರಿಷ್ಠ ಇನ್ನೊಂದು ಯಾವುದು ನೋಡ್ತಾ ಬರೋಣ ಇದಕ್ಕೆ ಗರಿಷ್ಠ ಕನಿಷ್ಠ ಮತ್ತು ಅದಕ್ಕೆ ಗರಿಷ್ಠ ಗರಿಷ್ಠ ಮತ್ತು ಇನ್ನೊಂದು ಇಲ್ಲಿ ದೇಹದ ಕೊಠಡಿ ತಾಪಮಾನ ನೋಡ್ತಾರೆ ಅದಕ್ಕೆ ಕೊಠಡಿ ತಾಪಮಾನ ಏನು ಕರ್ತೀವಿ ಅದಕ್ಕೆ ಈ ಕೊಠಡಿ ತಾಪಮಾನ ಕೊಠಡಿ ಈ ತಾಪಮಾನ ಅಂತ ಕರಿತಾ ಬರ್ತೀವಿ ಯಾವುದಕ್ಕೆ ಕೊಠಡಿ ತಾಪಮಾನ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಯಾವುದಪ್ಪ ಅಂತಂದರೆ ದೇಹದ ತಾಪಮಾನ ಇನ್ನೊಂದು ಏನು ಕರಿತಾ ಅದಕ್ಕೆ ದೇಹದ ತಾಪಮಾನ ಏನು ಕರಿತಾ ತಿಳಿದಕ್ಕೆ ದೇಹದ ತಾಪಮಾನ ಅಂತ ನೋಡ್ತಾ ಬರ್ತೀವಿ ಇದಕ್ಕೆ ಸರಿ ಇದ್ರದ್ದು ಒಂದು ಸ್ವಲ್ಪ ಒಂದು ಬಾಕ್ಸ್ ಇಲ್ಲಿ ನೋಡ್ತಾ ಬಂದರೆ ನಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಬಹುತೇಕ ನಮ್ಗೆ ಏನು ಮಾಡ್ತಾ ಬರ್ತಾನೆ ಕ್ವಶನ್ಸ್ಗಳು ಇದರಿಂದ ರೈಸ್ ಮಾಡ್ತಾ ಬರ್ತಾನೆ ಇದಕ್ಕೆ ಯಾವುದಪ್ಪ ಅಂದರೆ ಈ ಈ ಈ ಸಣ್ಣ ಒಂದು ಕಾನ್ಸೆಪ್ಟಲ್ಲಿ ಇದರ ಯಾವುದಪ್ಪ ಅಂತಂದರೆ ವಿಶೇಷವಾಗಿ ಇಷ್ಟು ಕುರಿತು ಕೆ ದೇಹದ ತಾಪಮಾನ ಕೇಳ್ತಾನೆ ಅಥವಾ ಡಿಗ್ರಿ ಸೆಲ್ಸಿಯಸಲ್ಲಿ ಕನಿಷ್ಠ ಎಷ್ಟು ಅಂತ ಕೇಳ್ತಾನೆ ಹೌದಾ ಹಾಗಾದರೆ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಝೀರೋ ಆದರೆ ಫ್ಯಾನಿಟಲ್ಲಿ ಎಷ್ಟು ಅಂತ ಕೇಳ್ತಾನೆ ಇದನ್ನೊಂದು ಸ್ವಲ್ಪ ಈಗ ನೋಡ್ತಾ ಬರೋಣ ಇದಕ್ಕೆ ಹೌದಾ ಸರಿ ಫಸ್ಟು ನಾನು ಏನು ಮಾಡ್ತಾ ಬರ್ತೀನಪ್ಪ ಅಂತಂದರೆ ಈಗ ಇದಕ್ಕೆ ಫಸ್ಟು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೋಡ್ತಾ ಬರೋಣ ಸೊ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಝೀರೋ ಆದರೆ ಡಿಗ್ರಿ ಸೆಲ್ಸಿಯಸಲ್ಲಿ ಝೀರೋ ಆದರೆ ಫ್ಯಾರಿನಿಟಲ್ಲಿ ಎಷ್ಟಾಗ್ತಾ ಬರ್ತದ ಫ್ಯಾರಿನಿಟಲ್ಲಿ ಎಷ್ಟಾಗುತ್ತಪ್ಪ ಅಂದರೆ ಮೂವತ್ತೆರಡು ನೋಡ್ತಾ ಬರ್ತೀವಿ ಡಿಗ್ರಿ ಸೆಲ್ಸಿಯಸ್ ಝೀರೋ ಡಿಗ್ರಿ ಆದರೆ ಫ್ಯಾರನಿಟ್ ಒಳಗಡೆ ಮೂವತ್ತೆರಡು ನೋಡ್ತಾ ಬರ್ತೀವಿ ಇದಕ್ಕೆ ಫ್ಯಾರನಿಟ್ಟಲ್ಲಿ ಮೂವತ್ತೆರಡು ಆದರೆ ಕೆಲ್ವಿನ್ ಅಂತ ಬಂದರೆ ಇಲ್ಲಿ ಕೆಲ್ವಿನಲ್ಲಿ ಎಷ್ಟಾಗಿರುತ್ತಪ್ಪ ಅಂದರೆ ಟೂ ಸೆವೆಂಟಿ ತ್ರೀ ಆಗಿರುತ್ತೆ ಕೆಲ್ವಿನಲ್ಲಿ ಎಷ್ಟಾಗಿರುತ್ತೆ ಟೂ ಸೆವೆಂಟಿ ತ್ರೀ ಆಗಿರುತ್ತೆ ಆಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಇದನ್ನು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಝೀರೋ ಆದರೆ ಕೆಲವಿನಲ್ಲಿ ಎಷ್ಟಾಗ್ತಾ ಬರ್ತದಪ್ಪ ಅಂತಂದರೆ ಟೂ ಸೆವೆಂಟಿ ತ್ರೀ ಅದೇ ಫ್ಯಾರ್ನಿಟ್ ಅಂತ ಬಂದಾಗ ತರ್ಟಿ ಟೂ ಆಗ್ತಾ ಬರ್ತದೆ ನೆಕ್ಸ್ಟು ಅದೇ ರೀತಿ ಗರಿಷ್ಠ ತಾಪಮಾನ ಅದಕ್ಕೆ ಗರಿಷ್ಠ ಅಂತಂದರೆ ನಾವು ಇಲ್ಲಿ ಏನು ಮಾಡ್ತೀವಿ ಸೆಲ್ಸಿಯಸ್ಸಲ್ಲಿ ಹಂಡ್ರೆಡ್ ಡಿಗ್ರಿ ತೊಗೊಳ್ತಾ ಬರ್ತೀವಿ ಸೆಲ್ಸಿಯಸ್ಸಲ್ಲಿ ಆಗ್ತಾ ಬರ್ತಾ ಅದಕ್ಕೆ ಹಂಡ್ರೆಡ್ ಡಿಗ್ರಿ ಆಗ್ತಾ ಬರ್ತದೆ ಅದಕ್ಕೆ ಈ ಸೆಲ್ ಸೆಲ್ಸಿಯಸ್ಸಲ್ಲಿ ಏನು ಮಾಡ್ತಾ ಬರ್ತಾ ಅದಕ್ಕೆ ಹಂಡ್ರೆಡ್ ಡಿಗ್ರಿ ಆಗ್ತಾ ಬರ್ತದೆ ಅದಕ್ಕೆ ಸೆಲ್ಸಿಯಸ್ಸಲ್ಲಿ ಏನಾಗ್ತಾ ಬರ್ತೋ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಏನು ಮಾಡ್ತಾ ಬರ್ತೀವಪ್ಪ ಅಂದರೆ ಹಂಡ್ರೆಡ್ ತೊಗೊಳ್ತಾ ಬರ್ತೀವಿ ಸೆಲ್ಸಿಯಸ್ಸಲ್ಲಿ ಎಷ್ಟು ಇದಕ್ಕೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸಲ್ಲಿ ಹನ್ನೆರಡು ಆಗ್ತಾ ಬಂದರೆ ಫ್ಯಾರ್ನಿಟಲ್ಲಿ ಎಷ್ಟು ಆಗ್ತಾ ಬರ್ತಪ್ಪ ಎರಡು ನೂರ ಹನ್ನೆರಡು ಆಗ್ತಾ ಬರುತ್ತೆ ಎರಡು ಎರಡುನೂರ ಹನ್ನೆರಡು ಡಿಗ್ರಿ ಫ್ಯಾರ್ನಿಟಲ್ಲಿ ಫ್ಯಾರನಿಟ್ಟಲ್ಲಿ ಎರಡುನೂರ ಹನ್ನೆರಡು ಆಗ್ತಾ ಅಂತಂದರೆ ನೆಕ್ಸ್ಟು ಕೆಲವಿನಲ್ಲಿ ಆಗ್ತಾ ಬರ್ತಪ್ಪ ಅಂತಂದರೆ ಇಲ್ಲಿ ತ್ರೀ ಸೆವೆಂಟಿ ತ್ರೀ ಕರಿತಾ ಬರ್ತದೆ ಅದಕ್ಕೆ ತ್ರೀ ಸೆವೆಂಟಿ ತ್ರೀ ನೋಡ್ತಾ ಬರ್ತೀವಿ ಆಮೇಲೆ ಅದೇ ರೀತಿ ನೆಕ್ಸ್ಟ್ ಕೊಠಡಿ ತಾಪಮಾನ ಅಂತ ಬಂದರೆ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಠಡಿ ತಾಪಮಾನ ಎಷ್ಟಾಗಿರ್ತದಪ್ಪ ಅಂತಂದ್ರೆ ಟ್ವೆಂಟಿ ಸೆವೆನ್ ಆಗಿರ್ತದೆ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಎಷ್ಟಾಗಿರ್ತಲ್ಲ ಅದಕ್ಕೆ ಇಲ್ಲಿ ಟ್ವೆಂಟಿ ಸೆವೆನ್ ಆಗಿರ್ತದೆ ಡಿಗ್ರಿ ಸೆಲ್ಸಿಯಸ್ ಎಷ್ಟು ಇದಕ್ಕೆ ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಠಡಿ ತಾಪಮಾನ ಟ್ವೆಂಟಿ ಸೆವೆನ್ ಡಿಗ್ರಿ ಆಗಿರ್ತದೆ ಹಾಗಾದರೆ ಟ್ವೆಂಟಿ ಸೆವೆನ್ ಎದುರಾಗಪ್ಪ ಅಂದರೆ ಸೆಲ್ಸಿಯಸ್ಸಲ್ಲಾದರೆ ಫ್ಯಾರಿನಿಟ್ಟಲ್ಲಿ ಎಷ್ಟಾಗ್ತಾ ಬರ್ತದಪ್ಪ ಅಂತಂದರೆ ಇಲ್ಲಿ ಏಯ್ಟಿ ಪಾಯಿಂಟ್ ಸಿಕ್ಸ್ ಆಗ್ತಾ ಬರ್ತದೆ ಏಯ್ಟಿ ಪಾಯಿಂಟ್ ಸಿಕ್ಸು ಫ್ಯಾರ್ನಿಟ್ ಆಗ್ತಾ ಬರ್ತದೆ ಹಾಗಾದರೆ ಇದು ಕೊಠಡಿ ತಾಪಮಾನ ಅಂತ ಬಂದರೆ ಇಲ್ಲಿ ಆಗ್ತಾ ಬರ್ತಪ್ಪ ಅಂದರೆ ತ್ರೀ ಹಂಡ್ರೆಡ್ ಆಗ್ತಾ ಬರ್ತದೆ ಇಲ್ಲಿ ಎಷ್ಟಾಗುತ್ತಾ ತ್ರೀ ಹಂಡ್ರೆಡ್ ಆಗ್ತಾ ಬರ್ತದೆ ಸರಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ನೋಡ್ತಾ ಬರೋದಾದರೆ ಇನ್ನೊಂದು ಯಾವುದಂತಂದರೆ ದೇಹದ ತಾಪಮಾನ ನಮ್ಗೆ ಹೈಯೆಸ್ಟ್ ಕ್ವಶನ್ಸ್ ಕೇಳ್ತಾ ಬಂದಾನ ದೇಹದ ತಾಪಮಾನ ಸೆಲ್ಸಿಯಸ್ಸಲ್ಲಿ ಎಷ್ಟು ಅಂತಂದರೆ ಮೂವತ್ತ ಏಳು ಡಿಗ್ರಿ ನೋಡ್ತಾ ಬರ್ತೀವಿ ಇದಕ್ಕೆ ಎಷ್ಟೋಳು ತಿರು ಇದಕ್ಕೆ ಮೂವತ್ತ ಏಳು ಆಮೇಲೆ ಅಲ್ಲಿ ಆದರೆ ಫ್ಯಾರಿನಿಟ್ ಒಳಗೆ ಎಷ್ಟಪ್ಪ ಅಂದರೆ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಆಗ್ತಾ ಬರ್ತದ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಆಗ್ತಾ ಬರ್ತದೆ ಅಲ್ಲಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಆಗ್ತಾ ಬಂದರೆ ನೆಕ್ಸ್ಟ್ ಕೆಲವಿನಲ್ಲಿ ದೇಹದ ತಾಪಮಾನ ಕೆಲವಿನ ತಾಪಮಾನದ ಕೇಳಿದರೆ ಅಲ್ಲಿ ಎಷ್ಟಾಗುತ್ತಾ ಮುನ್ನೂರ ಹತ್ತಾಗ್ತಾ ಬರ್ತದೆ ಅದಕ್ಕೆ ಇಲ್ಲಿ ಎಷ್ಟಾಗುತ್ತೆ ಅದಕ್ಕೆ ತ್ರೀ ಟೆನ್ ಡಿಗ್ರಿ ತ್ರೀ ಟೆನ್ ಅಂತ ಕರಿತಾ ಬರ್ತೀವಿ ಕೆಲಕ್ಕೆ ತ್ರೀ ಟೆನ್ ಅದಕ್ಕೆ ಮುನ್ನೂರ ಹತ್ತು ಆಗ್ತಾ ಬರ್ತಲ್ಲ ಸರಿ ಇದೊಂದು ಬಾಕ್ಸ್ ನನ್ನ ನೆನ್ಪಿಟ್ಕೊಂಡು ಬಿಟ್ಟರೆ ಸಾಕು ನಮ್ಗೆ ಬಹುತೇಕ ಕ್ವಶನ್ಸ್ಗಳು ರೈಸ್ ಆಗ್ತಾ ಬಂದವು ನೆಕ್ಸ್ಟ್ ಒಂದು ಸ್ವಲ್ಪ ಇಲ್ಲಿ ತೋರಿಸ್ತಾ ಬರ್ತೀನಿ ಕನ್ವರ್ಷನ್ ನೋಡ್ತಾ ಬರೋಣ ನಮಗೆ ಇದರಲ್ಲಿ ವಿಶೇಷವಾಗಿ ನಮಗೆ ವೆರಿ ಇಂಪಾರ್ಟೆಂಟಪ್ಪ ಅಂತಂದರೆ ಇವು ಏನು ಇಲ್ಲಿ ಗ್ರೀನ್ ಹಾಕ್ತಾ ಬರ್ತೀವಿ ನೋಡಿರಿ ಇಲ್ಲಿ ನಾಲ್ಕು ಕುರಿತು ಭಾಳ ಕ್ವಶನ್ ಕೇಳ್ತಾ ಬಂದ್ವಿ ಭಾಳ ಸಲ ರಿಪೀಟೆಡ್ ಆಗ್ತಾ ಬಂದದಲ್ಲ ಇದಕ್ಕೆ ಯಾವುದು ಕೊಠಡಿ ತಾಪಮಾನ ಅಲ್ಲಿ ಎಷ್ಟು ಅಂದರೆ ಇಪ್ಪತ್ತೇಳು ಬಟ್ ಅದೇ ಫ್ಯಾರಿನಿಟ್ ಒಳಗೆ ಕೇಳ್ತಾ ಬಂದರೆ ಏಯ್ಟಿ ಪಾಯಿಂಟ್ ಸಿಕ್ಸು ಆಮೇಲೆ ದೇಹ ತಾಪಮಾನ ಮೂವತ್ತೇಳು ಕೇಳ್ತಾ ಬಂದರೆ ಅದಕ್ಕೆ ಯಾವ್ದಾಗ ಆಗ್ತಾ ಬರ್ತಲ್ಲಪ್ಪ ಫ್ಯಾರಿನಿಟಲ್ಲಿ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸು ಇದು ನಮ್ಗೆ ವೈದ್ಯಕೀಯ ತಾಪಮಾಪಕದೊಳಗಡೆ ನಮ್ಮ ದೇಹದ ತಾಪಮಾನ ಸಾಮಾನ್ಯದಲ್ಲಿ ನಮ್ಮ ದೇಹದ ತಾಪಮಾನ ಎಷ್ಟಪ್ಪ ಅಂದ್ರೆ ಫ್ಯಾರಿನೆಟ್ ಅಲ್ಲಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಸೋ ಮೆನಿ ಟೈಪ್ಸ್ ರಿಪೀಟೆಡ್ ಕ್ವಶನ್ ಸ್ವಲ್ಪ ಈಗ ನಿಮಗೆ ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರಿನಿಟ್ಗೆ ಫ್ಯಾರಿನಿಟ್ ಇಂದ ಡಿಗ್ರಿ ಸೆಲ್ಸಿಯಸ್ ಕನ್ವರ್ಷನ್ ನೋಡ್ತಾ ಬರೋಣ ಕನ್ವರ್ಷನ್ ನೋಡ್ಬೇಕಾಯ್ತಪ್ಪ ಎರಡು ಫಾರ್ಮುಲಾ ಸ್ವಲ್ಪ ಇಲ್ಲಿ ಇಂಪಾರ್ಟೆಂಟ್ ನಮಗೆ ಎರಡು ಫಾರ್ಮುಲಾಪ್ಪ ಅಂದರೆ ಒನ್ನೇದು ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಇಂದ ಡಿಗ್ರಿ ಸೆಲ್ಸಿಯಸ್ನಿಂದ ಯಾವುದಪ್ಪ ಅಂದ್ರೆ ಫಾರಿನಿಟ್ಗೆ ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರಿನಿಟ್ಗೆ ಇಲ್ಲಿಂದ ಇದು ಕನ್ವರ್ಷನ್ ಆಗಬೇಕದು ಆ ಕನ್ವರ್ಷನ್ ಆಗೋದಕ್ಕೆ ಯಾವ ಸೂತ್ರ ಬಳಸ್ತಾ ಬರ್ತೀವಪ್ಪ ಅಂತಂದ್ರೆ ಒನ್ ಎಲ್ಲಿಂದ ಡಿಗ್ರಿ ಸೆಲ್ಸಿಯಸ್ ನಾವು ಫೇವರೇಟ್ ಎಫ್ ಹಿಡಬೇಕು ಇಲ್ಲಿ ನೈನ್ ಬೈ ಫೈವ್ ಬರ್ತದೆ ಏನು ಬರ್ತದಕ್ಕೆ ನೈನ್ ಬೈ ನೈನ್ ಬೈ ಇಂಟು ಡಿಗ್ರಿ ಸೆಲ್ಸಿಯಸ್ ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ಏನಾಗ್ತಾ ಬರ್ತಪ್ಪ ಅಂದ್ರೆ ಥರ್ಟಿ ಟು ಈ ಸೂತ್ರ ನೆನ್ಪಿಟ್ಕೊಂಡು ಬಿಡಬೇಕು ನೆನ್ಪಿಟ್ಕೊಂಡ್ರೆ ಅವ್ನ ಕನ್ವರ್ಷನ್ ಯಾವುದೇ ಕೊಡಲಿ ನಾವು ಮಾಡ್ಬೋದು ಅದಕ್ಕೆ ಸಿಂಪಲ್ ನೆನ್ಪಿಟ್ಕೊಳ್ಳೋದು ಹೆಂಗಪ್ಪ ಅಂತಂದ್ರೆ ಎಫ್ ಬಂದ್ರ ಮೇಲೆ ನೈನ್ ಬರಬೇಕು ಎಫ್ ಮೇಲೆ ಏನು ಬರಬೇಕು ನೈನ್ ಬರಬೇಕು ನೈನ್ ಬೈ ಫೈವ್ ಇನ್ ಟು ಡಿಗ್ರಿ ಸೆಲ್ಸಿಯಸ್ ಬ್ರ್ಯಾಕೆಟ್ ಮಾಡ್ಕೊ ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಬೇಕು ಇದು ಯಾಕೆ ಮಾಡ್ಕೊಳ್ತಾ ನೆಕ್ಸ್ಟ್ ಸಮಸ್ಯೆ ಒಂದು ಬಿಡಿಸ್ ತೋರಿಸ್ತಾ ಬರ್ತೀನಿ ನಿಮಗೆ ಇದಕ್ಕೆ ಹಾಕ್ತಾ ಪ್ಲಸ್ ಏನಾಗುತ್ತೆ ಅದಕ್ಕೆ ತರ್ಟಿ ಟು ಆಗ್ತಾ ಬರ್ತದೆ ಇದು ಒಂದು ಫಾರ್ಮುಲಾ ಯಾವುದು ಸೆಲ್ಸಿಯಸಿಂದ ಫ್ಯಾರನಿಟ್ಗೆ ಕಂಡಿಡಿತಕ್ಕಂಥದ್ದು ನೆಕ್ಸ್ಟ್ ಇನ್ನೊಂದು ಬರ್ತದ ಇನ್ನೊಂದು ಯಾವುದಪ್ಪ ಅಂತಂದರೆ ಇಲ್ಲಿ ಫ್ಯಾರನಿಟ್ಟಿಂದ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಇದಕ್ಕೆ ಫ್ಯಾರನಿಟ್ ಅದಕ್ಕೆ ಇಂದ ಸೆಲ್ಸಿಯಸ್ಸಿಂದ ಗೆ ಆಯಿತು ಈಗ ಫ್ಯಾರನೆಟ್ ಟು ದಿ ಡಿಗ್ರಿ ಸೆಲ್ಸಿಯಸ್ ಅಂತ ಬಂದರೆ ಸೊ ಇದಕ್ಕೆ ಇದಕ್ಕೆ ಬಂದರೆ ಇಲ್ಲೇನಾಗ್ತಾ ಬರ್ತಪ್ಪ ಅಂದ್ರೆ ಸಿ ಅಂದರೆ ಇಲ್ಲಿ ಏನು ನೋಡ್ತಾ ಬರ್ತೀವಿ ಇದಕ್ಕೆ ಸಿ ಸಿ ಅಂತಂದರೆ ಈಗ ಸಿ ಸಿ ಬಂದ್ರೆ ಮ್ಯಾಲ ಏನು ಬರಬೇಕಪ್ಪ ಅಂತಂದರೆ ಇಲ್ಲಿ ಫೈವ್ ಬರಬೇಕು ಸಿ ಬಂದ್ರೆ ಏನು ಬರಬೇಕು ಮ್ಯಾಲ ಫೈವ್ ಅಂದ್ರೆ ಸಿ ಇಸ್ ಈಕ್ವಲ್ ಟು ಫೈವ್ ಬೈ ನೈನ್ ಫೈವ್ ಬೈ ನೈನ್ ಇಲ್ಲಿ ಏನು ಮಾಡ್ತಾ ಇಂಟು ಬ್ರ್ಯಾಕೆಟು ಎಫ್ ಮೈನಸ್ ತರ್ಟಿ ಟು ತಗೊಳ್ತಾ ಬರ್ತೀವಿ ಎಫ್ ಮೈನಸ್ ತರ್ಟಿ ಟು ಫಾರ್ಮುಲಾ ಸ್ವಲ್ಪ ಇಲ್ಲಿ ನೆನ್ಪಿಟ್ಕೋಬೇಕಿದ್ ಸಿ ಬಂದ್ರೆ ಮೊದಲು ಮ್ಯಾಲ ಫೈವ್ ಬರಬೇಕು ಸಿ ಮೇಲೆ ಮ್ಯಾಲೇನು ಬರಬೇಕು ಫೈವ್ ಬರಬೇಕು ಎಫ್ ಬಂದರೆ ನೈನ್ ಬರಬೇಕು ಸಿಂಪಲ್ ಯಾವುದು ಎಫ್ ಬಂದರೆ ನೈನ್ ಬೈ ಫೈವ್ ಸಿ ಬಂದರೆ ಫೈವ್ ಬೈ ನೈನ್ ಇವ್ನ ಸ್ವಲ್ಪ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಅವ್ನು ಯಾವುದನ್ನು ಕೊಡಲಿ ನಾವು ಏನದಾ ನಾವು ಇವನ್ನ ಕನ್ವರ್ಷನ್ನ ಮಾಡ್ಕೊಳ್ತಾ ಬರ್ಬೋದು ಸರಿ ಹಾಗಾದರೆ ನೆಕ್ಸ್ಟ್ ನೋಡ್ತಾ ಬರೋಣ ಅದಕ್ಕೆ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಕನ್ವರ್ಷನ್ಸನ್ನು ಇಲ್ಲಿ ನೋಡ್ತಾ ಬರೋಣ ಅದಕ್ಕೆ ಅದು ಕನ್ವರ್ಷನ್ಸನ್ನು ಏನು ಮಾಡ್ತಾ ಬರೋಣ ಇದಕ್ಕೆ ನೋಡ್ತಾ ಬರೋಣ ಎಸ್ ಫಸ್ಟು ನಾನೊಂದು ಸಮಸ್ಯೆ ಈಗ ಆಲ್ರೆಡಿ ನಿಮಗೆ ಟೇಬಲ್ ನೋಡ್ತಾ ಬಂದರೆ ಒಂದು ಫಸ್ಟ್ ಒಂದು ಸಮಸ್ಯೆ ತೊಗೊಳ್ತಾ ಬರ್ತೀನಿ ಇದಕ್ಕೆ ಇದ್ರಾಗ ಒಂದೇ ಯಾವ್ದು ತೊಗೊಳ್ತಾ ಬರ್ತೀನಪ್ಪ ಅಂತಂದರೆ ನೆಕ್ಸ್ಟು ಇಲ್ಲಿ ಒಂದೇದು ಸೊ ಒಂದು ಸಮಸ್ಯೆ ನೋಡ್ತಾ ಬರೋಣ ಇಲ್ಲಿ ನಾನು ಫಸ್ಟು ಡಿಗ್ರಿ ಸೆಲ್ಸಿಯಸ್ ಮತ್ತು ಫ್ಯಾರನಿಟ್ ತೊಗೊಳ್ತಾ ಬಂದಿಲ್ಲ ಹೌದಾ ಹಾಗಾದರೆ ಇಲ್ಲಿ ಫ್ಯಾರ್ನಿಟ್ಟಲ್ಲಿ ಹೌದಾ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹಂಡ್ರೆಡ್ ಆದರೆ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಯಾಪಂದ್ರೆ ಹಂಡ್ರೆಡ್ ಆದರೆ ಫ್ಯಾರ್ನಿಟಲ್ಲಿ ಎಷ್ಟು ಫ್ಯಾರ್ನಿಟಲ್ಲಿ ಆಗ್ತಾ ಬರ್ತದ ಇದೊಂದು ಸ್ವಲ್ಪ ಬಿಡಿಸ್ತಾ ಬರೋಣ ಇದಕ್ಕೆ ನಿಮ್ಗೆ ಆಲ್ರೆಡಿ ಹಿಂದೆ ಬರ್ದಿನಂದು ನಂದು ಫಾರ್ಮುಲ ಹಾಕಿ ಏನು ಪದ ಇದಕ್ಕೆ ಇಲ್ಲಿ ಹಿಂದೆ ನೋಡ್ತಾ ಬಂದ್ರೆ ಇದಕ್ಕೆ ಹೌದಾ ಹಿಂದ ನಮಗೆ ಎಫ್ ಕಂಡು ಎಫ್ ಸೂತ್ರ ಏನಿದೆ ನೈನ್ ಬೈ ಫೈವ್ ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ತರ್ಟಿ ಟು ಈಗ ನೋಡ್ತಾ ಬರೋಣ ಇದಕ್ಕೆ ಆ ಫಾರ್ಮುಲಾ ಹಾಕಿ ಈಗ ಇದು ಮಾಡ್ತಾ ಬರೋಣ ಹೌದಾ ಸೊ ಫಸ್ಟ್ ಈಗ ಯಾವುದಪ್ಪ ಅಂದರೆ ಎಫ್ ಇಸ್ ಈಕ್ವಲ್ ಟು ಎಫ್ ಇಸ್ ಇಕ್ವಲ್ ಟು ಎಫ್ ಬಂದರೆ ಮ್ಯಾಲ ಏನು ಹೇಳಿದೆ ಫೈ ನೈನ್ ಹೇಳಿದೆ ನೈನ್ ನೈನ್ ಬೈ ಫೈವ್ ನೈನ್ ಬೈ ಫೈವ್ ಇಂಟು ಓಕೆ ಇಂಟು ಡಿಗ್ರಿ ಸೆಲ್ಸಿಯಸ್ ಅದ ಪ್ಲಸ್ ತರ್ಟಿ ಟು ನಾನು ಇಲ್ಲಿ ಬ್ರ್ಯಾಕೆಟ್ ಇದು ಕ್ಲೋಸ್ ಮಾಡ್ಕೊಂಡಿದ್ದೆ ಈಗ ನಾನು ಏನು ಮಾಡ್ತಾ ಬರ್ತೀನಪ್ಪ ಅಂತಂದರೆ ಫಸ್ಟ್ ಎಫ್ ಇಸ್ ಈಕ್ವಲ್ ಟು ನೈನ್ ಬೈ ಫೈವ್ ಹಾಕ್ತಾ ಬರ್ತೀನಿ ಇಂಟು ಇಂಟು ಯಾವುದಪ್ಪ ಅಂತಂದರೆ ಈಗ ಡಿಗ್ರಿ ಸೆಲ್ಸಿಯಸ್ ಅದ ಡಿಗ್ರಿ ಸೆಲ್ಸಿಯಸ್ ಜಾಗದಾಗ ಏನು ಬರಿಬೇಕು ಈಗ ಅದಕ್ಕೆ ಹಂಡ್ರೆಡ್ ಯಾಕೆ ಸಿ ಇದಕ್ಕೆ ಸಿ ಅಂದರೆಷ್ಟ ಹಂಡ್ರೆಡ್ ಅದ ಹೌದಾ ಸಿ ಜಿ ಜಾಕ ಹಂಡ್ರೆಡ್ ಅದ ನಾನು ಏನು ಬರ್ತೀನಿ ಅದಕ್ಕೆ ಇಲ್ಲಿ ಹಂಡ್ರೆಡ್ ಬರಿತಾ ಬರ್ತೀನಿ ಅದಕ್ಕೆ ಬ್ರಾಕೆಟ್ ಇಲ್ಲಿ ಅಷ್ಟು ಆಗ್ತಾ ಬರ್ತೀನಿ ನೆಕ್ಸ್ಟ್ ಏನದ ಪ್ಲಸ್ ತರ್ಟಿ ಟು ಆಸ್ ಇಟ್ ಇಸ್ ಅದೇ ರೀತಿ ಮುಂದೆ ತರ್ಟಿ ಟು ನಾನು ಏನು ಮಾಡ್ತೀನಿ ಎಡ್ತಾ ಬರ್ತೀನಿ ಈಗ ನೋಡಿ ನೆಕ್ಸ್ಟ್ ಬ್ರಾಕೆಟನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕು ನಾವು ಮಾಡ್ಕೊಂಡ್ಮೇಲೆ ಆಮೇಲೆ ಎಡಿಷನ್ ಮಾಡ್ಕೊಳ್ಬೇಕು ಅದಕ್ಕೆ ಹಾಗಾದಮೇಲೆ ನಾನು ಏನು ಮಾಡ್ತೀನಿ ಫೈವ್ ಒನ್ಸಾ ಫೈವ್ ಟೂ ಝ ಟೆನ್ನು ಇಲ್ಲಿ ಇನ್ನೊಂದು ಝೀರೋದ ಝೀರೋ ಇಟ್ಕೊಂಡೆ ಎಷ್ಟಾಯಿತು ಟ್ವೆಂಟಿ ಆಯಿತು ನೆಕ್ಸ್ಟ್ ಈಗ ಏನಾಗುತ್ತೆ ಎಫ್ ಇಸ್ ಇಕ್ವಲ್ಟು ಎಫ್ ಇಸಿಕ್ವಲ್ಟು ಏನಿತ್ತಪ್ಪ ಅಂದರೆ ನೈನ್ ಝೀರೋಝ ಝೀರೋ ಆಯಿತು ನೈನ್ ಟೂ ಝ ಏಯ್ಟೀನ್ ಆಯಿತು ಅಂದರೆ ಒಂಬತ್ತೆರಡೇ ಹದಿನೆಂಟು ಒಂಬತ್ತು ಸೊನ್ನೆಲೆ ಸೊನ್ನೆ ಒಂಬತ್ತೆರಡು ಹದಿನೆಂಟು ಆಯಿತು ಎಷ್ಟಾಯಿತು ಒಂದು ನೂರ ಎಂಬತ್ತಾಯಿತು ಪ್ಲಸ್ ಪ್ಲಸ್ ಏನು ನೋಡುತ್ತೆ ಇದಕ್ಕೆ ಇದು ಬ್ರ್ಯಾಕೆಟ್ ಸಿಂಪ್ ಫೈ ಆಯಿತು ಒಟ್ಟೆಷ್ಟಂತೂ ನೂರ ಎಂಬತ್ತು ಬಂತು ಈ ಪ್ಲಸ್ ಮೂವತ್ತೆರಡು ಮೂವತ್ತೆರಡು ಇಲ್ಲಿ ಇಟ್ಟೇವೆ ಇದಕ್ಕೆ ಸೊ ಈಗ ಎಫ್ ಈಸ್ ಈಕ್ವಲ್ ಟು ಎಷ್ಟಾಗ್ತಾ ಬರ್ತಪ್ಪ ಅಂದರೆ ಎರಡು ನೂರ ಹನ್ನೆರಡು ಇದನ್ನು ಕೂಡಿಸ್ರಿ ಕೂಡಿಸೋದು ಎಷ್ಟು ಬರ್ತಪ್ಪ ಅಂದರೆ ನೂರ ಎಂಬತ್ತು ಪ್ಲಸ್ ಮೂವತ್ತೆರಡು ಎಷ್ಟಾಯಿತು ಎರಡು ನೂರ ಹನ್ನೆರಡು ಆಯಿತು ಹಾಗಾದರೆ ನಾವು ಇಲ್ಲಿ ಹಿಂದೆ ತೊಳ್ತಾ ಬಂದೆವು ಬಾಕ್ಸಲ್ಲಿ ಇಲ್ಲೇನು ತೊಳ್ತಾ ಬಂದಿಲ್ ಇದಕ್ಕೆ ನಾವು ನೋಡಿ ನಾವು ಎಸ್ ಇಲ್ಲಿ ತೊಗೊಳ್ತಾ ಬಂದಿವಿಲ್ಲ ಅದಕ್ಕೆ ಬಾಕ್ಸಲ್ಲಿ ಏನು ಮಾಡ್ತಾ ಅದಕ್ಕೆ ಇಲ್ಲಿ ಎಸ್ ಹಂಡ್ರೆಡ್ ಆದರೆ ಫ್ಯಾರ್ನಿಟಲ್ಲಿ ಎಷ್ಟು ಬಂದರೆ ಇದಕ್ಕೆ ಫ್ಯಾರ್ನಿಟ್ ಅಂತ ಬಂದರೆ ಫ್ಯಾರಿನಿಟಲ್ಲಿ ಇಲ್ಲಿ ಸೆಲ್ಸಿಯಸಲ್ಲಿ ಹಂಡ್ರೆಡ್ ತೊಗೊಳ್ತಾ ಬಂದ್ವಿ ಫ್ಯಾರಿನಿಟಲ್ಲಿ ಎರಡು ನೂರ ಹನ್ನೆರಡು ಆಗ್ತಾ ಬಂತಿಲ್ಲ ಇದಕ್ಕೆ ಹೌದಾ ಇದೆ ಹಾಗಾದ್ಮೇಲೆ ನೆಕ್ಸ್ಟ್ ಇದನ್ನು ತೊಗೊಂಡು ನೋಡ್ತಾ ಬರೋಣ ಯಾವುದಪ್ಪ ಅಂದರೆ ಟ್ವೆಂಟಿ ಸೆವೆನ್ ತೊಗೊಂಡು ನೋಡ್ತೀವಿ ಯಾಕೆ ನೆಕ್ಸ್ಟ್ ಪಾಯಿಂಟಲ್ಲಿ ಬರಬೇಕಲ್ಲ ನಮಗೆ ಸೆಲ್ಸಿಯಸ್ ಅಲ್ಲಿ ಟ್ವೆಂಟಿ ಸೆವೆನ್ ತೊಗೊಂಡ್ರೆ ಎಷ್ಟು ಬರಬೇಕು ಇದಕ್ಕೆ ಫ್ಯಾರನಿಟ್ಟಲ್ಲಿ ಏಯ್ಟಿ ಪಾಯಿಂಟ್ ಸಿಕ್ಸ್ ಬರಬೇಕಾದ್ರು ನೋಡ್ತಾ ಬರೋಣ ಬರ್ತಾ ಇಲ್ಲ ಚೆಕ್ ಮಾಡ್ತಾ ಬರೋಣ ಇದಕ್ಕೆ ಹೌದಾ ಸರಿ ಹಾಗಾದ್ಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ನೆಕ್ಸ್ಟ್ ಯಾಕೆ ಈಗ ನೆಕ್ಸ್ಟ್ ತೊಗೊಳ್ತಾ ಬರೋಣ ನೆಕ್ಸ್ಟ್ ಯಾವುದು ಈಗ ಈಗ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಯಾವುದಪ್ಪ ಅಂತಂದರೆ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಟ್ವೆಂಟಿ ಸೆವೆನ್ ಆದರೆ ಡಿಗ್ರಿ ಸೆಲ್ಸಿಯಸಲ್ಲಿ ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಆದರೆ ಹಾಗಾದರೆ ಫ್ಯಾರ್ನಿಟಲ್ಲಿ ಎಷ್ಟು ಫ್ಯಾರ್ನಿಟಲ್ಲಿ ಎಷ್ಟು ಅಂತ ಎಸ್ ಈಗಿಲ್ಲಿ ನೋಡ್ತಾ ಬರೋಣ ಹೌದಾ ನಮಗೆ ಸೂತ್ರ ಗೊತ್ತದ ಏನದ ಎಫ್ ಇಸ್ ಈಕ್ವಲ್ ಟು ಎಫ್ ಅಂದರೆ ನೈನ್ ಬಾಯು ಫೈ ಹೌದಾ ಇಂಟು ಇಂಟು ಡಿಗ್ರಿ ಸೆಲ್ಸಿಯಸ್ ಇಂಟು ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ಸ ತರ್ಟಿ ಟು ಕರಿತಾ ಬರ್ತೀವಿ ಅದಕ್ಕೆ ಪ್ಲಸ್ ತರ್ಟಿ ಟು ದೆನ್ ಎಫ್ ಇಸ್ ಈಕ್ವಲ್ ಟು ನೈನ್ ಬಾಯು ನೈನ್ ಬೈ ಫ ಎಂಟು ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟು ಎಷ್ಟುಗಳು ತಿಳಿಯೋದಕ್ಕೆ ಟ್ವೆಂಟಿ ಸೆವೆನ್ ತೊಗೊಳ್ತಾ ಎಷ್ಟು ಎಷ್ಟುಗಳು ಇದಕ್ಕೆ ಟ್ವೆಂಟಿ ಸೆವೆನ್ ತಗೊಳ್ತಾ ದೆನ್ ಇಟ್ ಇಸ್ ಅ ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ ಏನದ ಆ್ಯಸ್ ಇಟ್ ಈಸ್ ತರ್ಟಿ ಟೂಗೆ ತರ್ಟಿ ಟು ಇಡ್ತಾ ಬಂದೆ ನೆಕ್ಸ್ಟ್ ಈಗ ನೋಡಿ ಈಗೇನು ಗೊತ್ತಾ ಇಲ್ಲಿ ನಾನು ಛೇದ ಹೊಡಿತಾ ಬರ್ತೀನಿ ಯಾವುದಕ್ಕೆ ಐದ ಒಂದ್ಲೇ ಐದು ಎಷ್ಟ್ಲೇ ಆಗ್ತಾ ಬರ್ತದೆ ಐದು ಐದೇ ಇಪ್ಪತ್ತೈದು ಆಗ್ತಾ ಬರ್ತದೆ ಐದು ಐದೇ ಇಪ್ಪತ್ತೈದು ಎಷ್ಟು ಉಳಿತು ಎರಡು ಉಳಿತದ ಪಾಯಿಂಟ್ ಕೊಡ್ತಾ ಬರ್ತೀವಿ ಎರಡು ಉಳಿತು ಪಾಯಿಂಟ್ ಕೊಟ್ಟರೆ ಸೊನ್ನೆ ತೊಗೋತೀವಿ ಇಪ್ಪತ್ತಾಗುತ್ತೆ ಐದು ನಾಲ್ಕಲೇ ಇಪ್ಪತ್ತು ಹಾಗಾಗಿ ನಾನು ಪಾಯಿಂಟು ಫೋರ್ ಅಂತ ಬರಿತೀನಿ ಐದು ನಾಲ್ಕಲೇ ಇಪ್ಪತ್ತಾಗುತ್ತೆ ಬೇಕಾರೆ ಇದನ್ನು ಇನ್ನೂ ನಿಮಗೆ ಪರ್ಫೆಕ್ಟ್ ಲೆಕ್ಕ ಬ ಇದಾದ್ರೆ ಗೊತ್ತಾಗ್ತಾ ಬರ್ತದೆ ಅಥವಾ ಇದು ನೋಡ್ರಿ ಐದನ್ನ ಇಪ್ಪತ್ತೇಳನ್ನು ನಾನು ಭಾಗಿಸ್ತಾ ಬಂದರೆ ಐದು ಐದಲೇ ಎಷ್ಟಾಯಿತು ಇಪ್ಪತ್ತೈದು ಆಯಿತು ಎಷ್ಟು ಇದೇನಾಗುತ್ತೆ ಅದಕ್ಕೆ ಎರಡು ಉಳಿತು ಇದು ಜೀರೋ ಇದಕ್ಕೆ ಇಲ್ಲಿ ಎರಡು ಉಳಿದಲ್ಲಿ ನೋಡಿದ್ರೆ ಪಾಯಿಂಟ್ ಕೊಟ್ಟು ಸೊನ್ನೆ ತೊಗೊಂಡೆವು ಐದು ನಾಲ್ಕಲೇ ಇಪ್ಪತ್ತು ಸೊ ಝೀರೋ ಹಾಗಾದರೆ ಫೈವ್ ಪಾಯಿಂಟ್ ಫೋರ್ ನಾನು ಅದೇ ಫೈವ್ ಪಾಯಿಂಟ್ ಫೋರ್ ಅಂತ ಬರ್ದೇನಿಲ್ ಇದಕ್ಕೆ ಅದು ಫೈವ್ ಪಾಯಿಂಟ್ ಫೋರ್ ಎಸ್ ಹಾಗಾದರೆ ನೆಕ್ಸ್ಟು ಇಲ್ಲೇನಾಗ್ತಾ ಬಂತಪ್ಪ ಅಂತಂದರೆ ಇಲ್ಲಿ ಎಫ್ ಯಾವುದಕ್ಕೆ ಎಫ್ ಇಸ್ ಈಕ್ವಲ್ ಟು ಇದಕ್ಕೆ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಬರೋಣ ಒಂಬತ್ತು ಒಂಬತ್ನಾಲ್ಕಲೆ ಮೂವತ್ತಾರಕ್ಕೆ ಆರು ಕೈಲ ಮೂರು ಒಂಬತ್ತೈದುಲಿ ನಲವತ್ತೈದು ನಲವತ್ತೈದು ಪ್ಲಸ್ ಮೂರು ನಲವತ್ತೆಂಟು ಎಷ್ಟಾಯ್ತು ಇದಕ್ಕೆ ನಲವತ್ತೆಂಟು ಹೌದಾ ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಅದ ಆಗ ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಕೊಡ್ತಾ ಬರ್ತೀನಿ ಫೋರ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಆಗ್ತಾ ಬಂತು ಹಾಗಾದ್ಮೇಲೆ ನೆಕ್ಸ್ಟ್ ಇದನ್ನು ಬ್ರ್ಯಾಕೆಟ್ ಸಿಂಪ್ಲಿಫೈ ಆಯ್ತಾ ನೆಕ್ಸ್ಟ್ ಪ್ಲಸ್ ಪ್ಲಸ್ ತರ್ಟಿ ಟು ಪ್ಲಸ್ ಯಾವುದಕ್ಕೆ ತರ್ಟಿ ಟು ಇಡ್ತಾ ಬರ್ತದೆ ನೆಕ್ಸ್ಟ್ ದೆನ್ ಎಫ್ ಇಸ್ ಈಕ್ವಲ್ ಟು ಎಫ್ ಇಸ್ ಇಕ್ವಲ್ ಟು ಎಷ್ಟು ಆಗ್ತಾ ಬಂತಪ್ಪ ಅಂದರೆ ಎರಡನ್ನೇ ಎಡಿಷನ್ ಮಾಡಿ ನಲವತ್ತೆಂಟು ಮೂವತ್ತೆರಡು ಎಷ್ಟಾಗುತ್ತಾ ಆಗ್ತಾ ಬರ್ತದ ಎಂಬತ್ತು ಪಾಯಿಂಟು ಆರದ ಆರು ಇಡ್ತೇವೆ ನಮಗೆ ಬಂತ ಹಾಗಾದರೆ ನಮ್ಗೆ ಇಪ್ಪತ್ತೇಳು ಸೆಲ್ಸಿಯಸ್ಸಲ್ಲಿ ಇಪ್ಪತ್ತೇಳು ಬಂದರೆ ಫ್ಯಾರಿನೇಟಲ್ಲಿ ಎಷ್ಟಾಯ್ತು ಎಂಬತ್ತು ಪಾಯಿಂಟ್ ಆರು ಇದು ಕೊಠಡಿ ತಾಪಮಾನ ಕೊಠಡಿ ತಾಪಮಾನ ಸೆಲ್ಸಿಯಸ್ ಅಲ್ಲಿ ಇಪ್ಪತ್ತೇಳಾದರೆ ಫ್ಯಾರಿನಿಟ್ ಎಷ್ಟಾಗುತ್ತಪ್ಪ ಅಂದರೆ ಎಂಬತ್ತು ಪಾಯಿಂಟ್ ಆರಾಗ್ತಾ ಬರ್ತದೆ ಬರ್ತದ ಹೌದಾ ನಾನಿಂದು ಬಾಕ್ಸಲ್ಲಿ ತೋರಿಸ್ತಾ ಬಂದೆ ಬೇಕಾರೆ ಹೌದಾ ಬೇಕಾರೆ ಹಿಂದೆ ಚೆಕ್ ಮಾಡ್ತಾ ಬರೋಣ ಇದಕ್ಕೆ ಬಾಕ್ಸಲ್ಲಿ ಬರ್ದದ್ದು ಹೌದಾ ಇಲ್ಲಿ ಬಾಕ್ಸಲ್ಲಿ ನಾನು ಬರ್ದಿದ್ದೀನಿ ಇದಕ್ಕೆ ಹೌದಾ ಈ ಬಾಕ್ಸಲ್ಲಿ ಯಾವುದಪ್ಪ ಅಂದರೆ ಇಪ್ಪತ್ತೇಳಾದ್ರೆ ಎಷ್ಟು ಬಂತು ಎಂಬತ್ತು ಪಾಯಿಂಟ್ ಆರು ಬಂತು ನಮಗೆ ಇದಕ್ಕೆ ಹೌದಾ ಎಸ್ ಹಾಗಾದರೆ ನಾವು ಇದೊಂದು ಚೆಕ್ ಮಾಡ್ತಾ ಬರೋಣ ಇದಕ್ಕೆ ಯಾವುದು ತರ್ಟಿ ಸೆವೆನ್ ಅಂತ ನೋಡ್ತಾ ಬರ್ತೀವಿ ತರ್ಟಿ ಸೆವೆನ್ ಬಂದರೆ ನಮಗೆ ಯಾವುದು ನೈಂಟಿ ಏಟ್ ಪಾಯಿಂಟ್ ಸಿಕ್ಸು ಇದು ದೇಹದ ತಾಪಮಾನ ಸೆಲ್ಸಿಯಸಲ್ಲಿ ಮೂವತ್ತೇಳು ಸಾರ್ನಿಟಲ್ಲಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಸೋ ಮೆನಿ ಟೈಪ್ಸ್ ರಿಪೀಟೆಡ್ ಕ್ವಶನ್ ಇದು ಪಿ ಪಿ ಎಸ್ ಐನ್ ಅಲ್ಲಿ ಇದು ಇದೇನಾಗ್ತದೆ ಬಂತಪ್ಪ ಅಂದರೆ ರಿಪೀಟೆಡ್ ಕ್ವಶನ್ ಇದಕ್ಕೆ ಅದಕ್ಕೆ ದೇಹದ ತಾಪಮಾನ ಫ್ಯಾರಿಂಟಲ್ಲಿ ಮಾನವನ ದೇಹದ ತಾಪಮಾನ ಎಷ್ಟು ಅಂತ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸು ಅಲ್ಲಿ ಆಪ್ಷನ್ದಾಗೆ ಕೊಟ್ಟಿರ್ತಾನೆ ನಮಗೆ ನೈಂಟಿ ಏಟ್ ಪಾಯಿಂಟ್ ಟು ನೈಂಟಿ ಏಟ್ ಪಾಯಿಂಟ್ ಫೋರ್ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ನೈಂಟಿ ಏಟ್ ಪಾಯಿಂಟ್ ಏಟ್ ಅಂತ ಕೊಟ್ಟಿರ್ತಾನೆ ಅಲ್ಲಿ ತಲೆ ಕನ್ಫ್ಯೂಸ್ ಆಗ್ತಾ ಬರ್ತೈತೆ ಇಲ್ಲಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸು ಕನ್ಫರ್ಮ್ ಒಂದು ಎರಡು ಸಲ ಲೆಕ್ಕ ಬಿಡಿಸ್ತಾ ಬನ್ನೋಣ ಅದು ಕನ್ಫ್ಯೂಸ್ ಆಗೋಂಗಿಲ್ಲ ಫಿಕ್ಸ್ ಆಗಿಬಿಡುತ್ತೆ ತಲೆಯಾಗ ಡಿಗ್ರಿ ಸೆಲ್ಸಿಯಸಲ್ಲಿ ಸೆಲ್ಸಿಯಸ್ಸಲ್ಲಿ ಮೂವತ್ತೇಳಿದ್ರೆ ಫ್ಯಾರಿನಿಟಲ್ಲಿ ಎಷ್ಟಾಗಬೇಕು ನೈಂಟಿ ಏಟ್ ಪಾಯಿಂಟ್ ಸಿಕ್ಸು ಚೆಕ್ ಮಾಡೋಣ ಬರುತ್ತಿಲ್ಲ ಅಂತೇಳಿ ಹೌದಾ ನೆಕ್ಸ್ಟ್ ಈಗ ನೋಡ್ತಾ ಬರೋಣಕ್ಕೆ ಯಾವುದಪ್ಪ ಅಂದರೆ ಅದನ್ನು ಎಸ್ ಎರಡೈತಾ ನೆಕ್ಸ್ಟ್ ಇದು ಮೂರನೇ ಪ್ರಾಬ್ಲಮ್ಸು ಈಗ ನೋಡ್ತಾ ಬರೋಣ ಹೌದಾ ಎಸ್ ಹಾಗೆ ಮೂರನೇದು ಯಾವುದಪ್ಪ ಅಂತಂದರೆ ಇಲ್ಲಿ ಯಾವುದಕ್ಕೆ ಥರ್ಡ್ ಬನ್ ಥರ್ಡನ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮೂವತ್ತೇಳಾದರೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮೂವತ್ತೇಳಾದರೆ ಫ್ಯಾನ್ ನಿಟ್ಟಲ್ಲಿ ಎಷ್ಟು ಫ್ಯಾರ್ನಿಟ್ ಎಷ್ಟು ನಿಮ್ಗೆ ಗೊತ್ತಾಗ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಬಟ್ ಬರ್ತಲ್ಲಿ ಚೆಕ್ ಮಾಡ್ತಾ ಬರೋಣ ಅದು ಕನ್ವರ್ಷನ್ಸ್ ನೋಡ್ತಾ ಬರಬೇಕಲ್ಲ ಎಸ್ ಸೂತ್ರ ಗೊತ್ತಾ ನಿಮ್ಗೆ ಆಲ್ರೆಡಿ ಏನಪ್ಪ ಅಂದರೆ ಎಫ್ ಇಸ್ ಈಕ್ವಲ್ ಟು ನೈನ್ ಬೈ ಫೈವ್ ಇಂಟು ಇಂಟು ಡಿಗ್ರಿ ಸೆಲ್ಸಿಯಸ್ ಇಂಟು ಬ್ರಾಕೆಟ್ ಕ್ಲೋಸ್ ಪ್ಲಸ್ ತರ್ಟಿ ಟು ಪ್ಲಸ್ ಎಷ್ಟಪ್ಪ ಅಂದರೆ ತರ್ಟಿ ಟು ನೋಡ್ತಾ ಬರ್ತೀವಿ ನೆಕ್ಸ್ಟ್ ಹಾಗಾಗಿ ಇಲ್ಲಿ ಎಫ್ ಇಸ್ ಈಕ್ವಲ್ ಟು ನೈನ್ ಬೈ ಫೈವ್ ನೈನ್ ಬೈ ಫೈವ್ ಇಂಟು ಸಿ ಅಂದರೆ ಎಷ್ಟು ಬರಿತೀವಪ್ಪ ತರ್ಟಿ ಸೆವೆನ್ ಬರೆಯೋಣ ತ್ರೀ ಅಂದರೆ ಎಷ್ಟು ಅದಕ್ಕೆ ತರ್ಟಿ ಸೆವೆನ್ ಬರಿತಾ ಬರ್ತೀವಿ ಇದಕ್ಕೆ ಬ್ರಾಕೆಟ್ ಕ್ಲೋಸ್ ಮಾಡೋಣ ನೆಕ್ಸ್ಟ್ ಪ್ಲಸ್ ತರ್ಟಿ ಟು ಪ್ಲಸ್ ಏನಾಗುತ್ತಾ ತರ್ಟಿ ಟು ಆಗ್ತಾ ಬರ್ತಾ ಸರಿ ಹಾಗಾದ್ಮೇಲೆ ನೆಕ್ಸ್ಟ್ ಈಗ ಇದೇನು ಮಾಡ್ತಾ ಬರತಪ್ಪ ಅಂತ ಛೆದ ಹೊಡಿತಾ ಬರೋಣ ಇದಕ್ಕೆ ಎಷ್ಟು ಐದಾ ಒಂದ್ಲೇ ಐದೊಂದಲೆ ಐದು ಏಳೆ ಮೂವತ್ತೈದ ಸೇಮ್ ಬಾಕರ್ ಲೆಕ್ಕ ಐದು ಏಳೇ ಮೂವತ್ತೈದು ಎರಡು ಉಳಿತು ಮೂವತ್ತೇಳರ ಮೂವತ್ತೈದು ಹೋದರೆ ಎರಡು ಉಳಿತು ಪಾಯಿಂಟ್ ಕೊಟ್ಟೆವು ಹೌದಾ ಸೊನ್ನೆ ತೊಗೊಳ್ತಾ ಬರ್ತೀವಿ ಇಪ್ಪತ್ತಾಗುತ್ತಾ ಐದು ನಾಲ್ಕಲೇ ಇಪ್ಪತ್ತು ಅಂದರೆ ಐದು ಒಂದ್ಲೇ ಐದು ಏಳು ಪಾಯಿಂಟ್ ನಾಲ್ಕಲೇ ಮೂವತ್ತೇಳು ಆಗ್ತಾ ಬಂತದೆ ಹೌದಾ ಸರಿ ಆಮೇಲೆ ನೆಕ್ಸ್ಟು ಇದನ್ನೇನು ಮಾಡ್ತಾ ಬರೋಣ ಇದಕ್ಕೆ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಬರೋಣ ಯಾವುದನ್ನು ಸೊ ದೆನ್ ಎಫ್ ಎಫ್ ಈಸ್ ಈಕ್ವಲ್ ಟು ಏನು ಮಾಡ್ತಾ ಬರ್ತೇತಾರೆ ಒಂಬತ್ನಾಲ್ಕಲೆ ಮೂವತ್ತಾರಕ್ಕೆ ಆರು ಕೈಲ ಆಗ್ತಾ ಬಂತು ಒಂಬತ್ತೇಳೆ ಅರವತ್ತ್ಮೂರು ಒಂಬತ್ತೇಳೆ ಅರವತ್ತ್ಮೂರು ಅರವತ್ತ್ಮೂರು ಪ್ಲಸ್ ಮೂರು ಅರವತ್ತಾರು ಅರವತ್ತ್ಮೂರು ಪ್ಲಸ್ ಮೂರು ಅರವತ್ತಾರು ಒಂದು ಬಿಟ್ ಪಾಯಿಂಟ್ ಅದು ಆಗಾಗಿಲ್ಲ ಒಂದು ಬಿಟ್ ಪಾಯಿಂಟ್ ಕೊಟ್ಟೆ ಅರವತ್ತಾರು ಪಾಯಿಂಟ್ ಆರು ಆಯಿತು ನೆಕ್ಸ್ಟ್ ಪ್ಲಸ್ಸು ಪ್ಲಸ್ ತೊಗೊಂಡೆಲ್ಲಿ ಪ್ಲಸ್ಗೆ ಪ್ಲಸ್ ನೆಕ್ಸ್ಟ್ ಯಾವುದು ಮೂವತ್ತೆರಡು ಮೂವತ್ತೆರಡು ನಾನು ಬರಿತಾ ಬಂದೆ ಅದಕ್ಕೆ ಹಾಗಾದಾಗ ನೆಕ್ಸ್ಟ ಎಫ್ ಈಸ್ ಈಕ್ವಲ್ ಟು ಇಲ್ಲಿ ಏನಾಗ್ತದೆ ಅರವತ್ತಾರು ಪ್ಲಸ್ ಮೂವತ್ತೆರಡು ಎಷ್ಟಾಗ್ತಾ ಬಂತು ಹೌದಾ ಇಲ್ಲಿ ಇದಕ್ಕೆ ಇದಕ್ಕೆ ಎಡಿಷನ್ ಮಾಡ್ತಾ ಬಂದ್ರೆ ನೈಂಟಿ ಏಯ್ಟ್ ಬರ್ತದ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಈಗ ನಿಮ್ಗೆ ಗೊತ್ತಾಯಿತು ಹೌದಾ ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಮೂವತ್ತೇಳಿದ್ರೆ ಫ್ಯಾರನೇಟ್ ಒಳಗಡೆ ಎಷ್ಟು ಬಂತು ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಬಂತು ಆಪ್ಷನ್ನೇ ಕೊಟ್ಟಿರ್ತಾನೆ ನೈಂಟಿ ಏಟ್ ಪಾಯಿಂಟ್ ಟು ನೈಂಟಿ ಏಟ್ ಪಾಯಿಂಟ್ ಫೋರ್ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ನೈಂಟಿ ಏಟ್ ಪಾಯಿಂಟ್ ಏಯ್ಟು ಈಗ ಗೊತ್ತಾಯ್ತಾ ಸೆಲ್ಸಿಯಸ್ ಮೂವತ್ತೇಳಾದರೆ ಫ್ಯಾರನೇಟಲ್ಲಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸು ದೇಹದ ತಾಪಮಾನ ಹೇಳ್ತಾರೆ ಕೆಲವೊಬ್ಬರು ಅಂತ ಹೇಳ್ತಾರೆ ಅಂದರೆ ನನಗೆ ನೂರ ಮೂರು ಜ್ ಡಿಗ್ರಿ ಜ್ವರ ಬಂದವತ್ತು ಅದು ಸೆಲ್ಸಿಯಸ್ಸಲ್ಲ ಫ್ಯಾರನಿಟ್ಟಲ್ಲಿ ಸೆಲ್ಸಿಯಸ್ಸಲ್ಲಾದ್ರೆ ಇರಂಗೇ ಇಲ್ಲವ ಎದ ಬಂದು ಅದಕ್ಕೆ ಫ್ಯಾರನಿಟ್ಟಲ್ಲಿ ನೂರ ಮೂರಂದ್ರೆ ಫ್ಯಾರನಿಟ್ಟಲ್ಲಿ ವೈದ್ಯಕೀಯ ತಾಪಮಾ ಆಪಕ್ಕು ಎದುರಾಗಗಳೀತಾರೆ ಅಂದ್ರೆ ಫ್ಯಾರನಿಟ್ಟಲ್ಲಿ ಬರ್ತಾರೆ ಅದಕ್ಕೆ ಫ್ಯಾರೆಟಲ್ಲಿ ಈ ನಿಮ್ಗೆ ಗೊತ್ತಾಯಿತು ಯಾವುದು ಸೆಲ್ಸಿಯಸ್ ಕೊಟ್ಟರೆ ಫ್ಯಾರನಿಟ್ ಕಂಡು ಹಿಡಿದು ಹೆಂಗಂತ ಗೊತ್ತಾಯ್ತೀ ಸೆಲ್ಸಿಯಸ್ ಕೊಟ್ಟರೆ ಫ್ಯಾರನಿಟ್ ಈಗ ಉಲ್ಟಾ ಒಡೆಯೋಣಿ ಉಲ್ಟಪ್ಪ ಅಂದರೆ ಈಗ ಸೆಲ್ಸಿಯಸ್ ಕೊಟ್ಟಾಗ ಫ್ಯಾರನೆಟ್ ಕಂಡು ಹಿಡಿದು ಈ ಫ್ಯಾರಿನಿಟ್ ತೊಗೊಂಡು ಸೆಲ್ಸಿಯಸ್ ಮಾಡ್ತಾ ಬರೋಣ ಫ್ಯಾರಿನಿಟ್ ತೊಗೊಂಡು ಏನು ಮಾಡ್ತಾ ಬರೋಣ ಸೆಲ್ಸಿಯಸ್ ಮಾಡ್ತಾ ಬರೋಣ ನೆಕ್ಸ್ಟ್ ಈಗ ಹೋಗ್ತಾ ಬರ್ತೇನೆ ಯಾವುದಕ್ಕೆ ಇಲ್ಲಿ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಈ ಮುಂದೆ ಹೋಗ್ತಾ ಬರೋಣ ಅದಕ್ಕೆ ಮುಂದೆ ಯಾವುದಪ್ಪ ಅಂದರೆ ಈಗ ಸೆಲ್ಸಿಯಸ್ಸಲ್ಲಿ ತೊಗೊಳ್ತಾ ಬರೋಣ ಫ್ಯಾರನಿಟಲ್ಲಿ ಈಗ ಹಿಂದೇನು ನೋಡ್ತಾ ಬಂದೋದಕ್ಕೆ ಸೆಲ್ಸಿಯಸ್ಸಲ್ಲಿ ತಗೊಂಡು ಕಂಡು ಹಿಡಿತಾ ಬಂದೆ ಈ ಫ್ಯಾರನಿಟಲ್ಲಿ ತೊಗೊಂಡು ಸೆಲ್ಸಿಯಸ್ಸಲ್ಲಿ ಅಲ್ಲಿ ಹಿಡಿತಾ ಬರೋಣ ಇದ್ರಾಗ ಫಸ್ಟ್ ಒನ್ನೇನು ನೋಡ್ತಾ ಬರೋಣ ಒಂದೇದು ಯಾವುದಪ್ಪ ಅಂತಂದರೆ ಈಗ ಹೌದಾ ಫಸ್ಟ್ ನೋಡ್ತಾ ಬಂದಿದ್ದಕ್ಕೆ ಡಿಗ್ರಿ ಸೆಲ್ಸಿಯಸ್ ಅದಕ್ಕೆ ಡಿಗ್ರಿ ಅಲ್ಲಿ ಡಿಗ್ರಿ ಫ್ಯಾರ್ನೆಟ್ ಇದನ್ನು ಉಲ್ಟ ಡಿಗ್ರಿ ಫ್ಯಾರ್ನೆಟ್ ಒಳಗಡೆ ನೈಂಟಿ ಆದ್ರೆ ಪಾಯಿಂಟ್ ಸಿಕ್ಸ್ ಆದರೆ ನೈಂಟಿ ಸಿಕ್ಸ್ ಆದರೆ ಸೆಲ್ಸಿಯಸ್ ಅಲ್ಲಿ ಎಷ್ಟು ನಿಮ್ಗೆ ಆಲ್ರೆಡಿ ಗೊತ್ತದ ಸೆಲ್ಸಿಯಸ್ ಅಲ್ಲಿ ಮೂವತ್ತೇಳು ಬರಬೇಕು ಅದು ಮಾಡೋಣ ಬರ್ತದಿಲ್ಲ ಅದಕ್ಕೆ ಚೆಕ್ ಮಾಡೋಣ ಅದಕ್ಕೆ ಫ್ಯಾರಿನೆಟ್ ಒಳಗಡೆ ನೈಂಟಿ ಆಯ್ತು ಪಾಯಿಂಟ್ ಸಿಕ್ಸ್ ಆಯಿತು ಸೆಲ್ಸಿಯಸ್ ಒಳಗಡೆ ಎಷ್ಟು ಫ್ಯಾರಿನೆಟ್ ಒಳಗೆ 98.6 ಅಂದ್ರೆ ಪಾಯಿಂಟ್ ಸಿಕ್ಸ್ ಅಂದರೆ ಸೆಲ್ಸಿಯಸ್ ಒಳಗಡೆ ಎಷ್ಟು ಈಗ ನಿಮ್ಗೆ ಸೂತ್ರ ಗೊತ್ತದ ಸೆಲ್ಸಿಯಸ್ ಅಂದರೆ ಸಿ ಈಸ್ ಈಕ್ವಲ್ ಟು ಸಿ ಬಂದರೆ ಮ್ಯಾಲ ಏನು ಹೇಳಿದೆ ಫೈವ್ ಬರಬೇಕಂತೇಳಿದೆ ಅಂದರೆ ಫೈವ್ ಬೈ ನೈನು ಫೈವ್ ಬೈ ನೈನು ಅದು ಫೈವ್ ಬೈ ನೈನ್ ಅದಕ್ಕೆ ಇಂಟು ಎಫ್ ಮೈನಸ್ ತರ್ಟಿ ಟು ಎಫ್ ಮೈನಸ್ ತರ್ಟಿ ಟು ಕರಿತಾ ಬರ್ತೀವಿ ಎಫ್ ಮೈನಸ್ ತರ್ಟಿ ಟು ನೆಕ್ಸ್ಟ್ ಹಾಗಾದರೆ ಸೆಲ್ಸಿಯಸ್ಸಲ್ಲಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಅದಕ್ಕೆ ಫೈವ್ ಬೈ ಫೈವ್ ಬೈ ನೈನ್ ಇಂಟು ಎಫ್ ಅಂದರೆ ಏನು ಬರೀಬೇಕು ನನಗೆ ಇದಕ್ಕೆ ನೈಂಟಿ ಏಯ್ಟ್ ಪಾಯಿಂಟ್ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ ಮೈನಸ್ ತರ್ಟಿ ಟು ಮೈನಸ್ ಯಾವುದಪ್ಪ ಅಂದರೆ ತರ್ಟಿ ಟು ಕರಿತಾ ಬರ್ತೀವಿ ನೆಕ್ಸ್ಟ್ ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್ ಅಂತ ಬಂದರೆ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಫೈವ್ ಬೈ ನೈನು ಈಗ ಬ್ರ್ಯಾಕೆಟ್ ಸಿಂಪ್ಲಿಫೈ ಮಾಡ್ಕೊಳ್ಬೇಕು ನಾವು ತೊಂಬತ್ತೆಂಟರೊಳಗಡೆ ಮೂವತ್ತೆರಡು ಹೋಗ್ತಾ ಬಂತಂದರೆ ಆಗ್ತಾ ಬರ್ತದೆ ಅರವತ್ತಾರು ಆಗ್ತಾ ಬರ್ತದೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಉಳಿತದ ತೊಂಬತ್ತೆಂಟು ಪಾಯಿಂಟ್ ಆರೊಳಗಡೆ ಮೂವತ್ತೆರಡು ಕಳಿಬೇಕು ಎಷ್ಟು ಉಳಿತು ಅರವತ್ತಾರು ಪಾಯಿಂಟ್ ಆರು ಆಗ್ತಾ ಬಂತು ಈಗ ಅಷ್ಟು ಆಗ್ತಾ ಬಂತಪ್ಪ ಅಂತಂದರೆ ನೆಕ್ಸ್ಟ್ ಈಗ ಛೇದ ಹೊಡಿತಾ ಬರೋಣ ಈಗ ಒಂಬತ್ತ ಒಂದಲೆ ಒಂಬತ್ತೆಷ್ಟೇಪ್ಪ ಅಂದರೆ ಇದು ಒಂಬ ಅರವತ್ತಾರದು ಒಂಬತ್ತು ಐದು ಲತ್ತಿದು ಒಂಬತ್ತೇಳು ಅರವತ್ತ್ಮೂರ ಒಂಬತ್ತೇಳು ಎಷ್ಟಾಗುತ್ತಾ ಒಂಬತ್ತೇಳು ಅರವತ್ತ್ಮೂರು ಮೂರು ಉಳಿತು ಅರವತ್ತಾರದು ಒಂಬತ್ತೇಳು ಅರವತ್ತ್ಮೂರು ಅರವತ್ತಾರದು ಅರವತ್ತ್ಮೂರು ಆಯ್ತು ಅದ ಎಷ್ಟು ಉಳಿತು ಮೂರು ಉಳಿತು ಮುಂದೆಷ್ಟು ಆರದ ಎಷ್ಟಾಯಿತು ಮೂವತ್ತಾರು ಆಯಿತು ಒಂಬತ್ತೆಷ್ಟೇ ಮೂವತ್ತಾರು ಒಂಬತ್ನಾಲ್ಕಲೇ ಮೂವತ್ತಾರು ಒಂಬತ್ತ್ನಾಲ್ಕಲೇ ಮೂವತ್ತಾರು ಬರ್ದೆ ನಾನು ಹಾಗಾದ್ರೆ ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಅದ ಇಲ್ಲಿ ಒಂದು ಬಿಟ್ಟು ಏನು ಮಾಡಿದೆ ಪಾಯಿಂಟ್ ಕೊಡ್ತಾ ಬಂದೆ ಸೆವೆನ್ ಪಾಯಿಂಟ್ ಫೋರ್ ಆಯಿತು ಈಗ ಈ ಫೈವ್ಗೆ ಸೆವೆನ್ ಪಾಯಿಂಟ್ ಫೋರ್ಗೆ ಏನು ಮಾಡ್ತಾ ಬರಬೇಕಪ್ಪ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಬರಬೇಕಿದಕ್ಕೆ ಸೊ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಈಗ ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತಕ್ಕೆ ಸೊನ್ನೆ ಕೈಲ ಎರಡು ನೆಕ್ಸ್ಟು ಐದು ಏಳೆ ಐದು ಏಳೆ ಮೂವತ್ತೈದು ಮೂವತ್ತೈದು ಪ್ಲಸ್ ಎರಡು ಕೈಲ ಎರಡು ತೊಗೊಂಡು ಮೂವತ್ತೈದು ಪ್ಲಸ್ ಎರಡು ಎಷ್ಟಾಗುತ್ತಲ್ಲ ಅದಕ್ಕೆ ಮೂವತ್ತೇಳು ಆಗ್ತಾ ಬರ್ತದೆ ಎಷ್ಟಾಗುತ್ತೆ ಮೂವತ್ತೇಳು ಮೂವತ್ತೇಳು ಬರ್ದೆ ಹಾಗಾದರೆ ಸರ್ ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಕೊಟ್ಟಿದ್ದೆ ಹಾಗಾಗಿ ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಕೊಟ್ಟು ಹಾಗೆ ತರ್ಟಿ ಸೆವೆನ್ ಪಾಯಿಂಟ್ ಜೀರೋ ಈಸ್ ನತಿಂಗ್ ಬಟ್ ತರ್ಟಿ ಸೆವೆನ್ ಹಾಗಾದರೆ ಡಿಗ್ರಿ ಸೆಲ್ಸಿಯಸ್ ಅಂತಂದರೆ ಎಷ್ಟು ಬರ್ತದಲ್ಲ ಅದಕ್ಕೆ ಮೂವತ್ತೇಳು ಇದು ನಮಗೆ ಬಂತ ಫ್ಯಾರೆಟಲ್ಲಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಆದರೆ ಸೆಲ್ಸಿಯಸಲ್ಲಿ ಎಷ್ಟು ಬಂತು ತರ್ಟಿ ಸೆವೆನ್ ಬಂತು ಇದಕ್ಕೆ ಎಷ್ಟು ಬಂತು ಅದಕ್ಕೆ ತರ್ಟಿ ಸೆವೆನ್ ಉಳಿದು ನೀವು ಮಾಡ್ಬೋದಲ್ಲ ಅದಕ್ಕೆ ಉಳಿದು ಇನ್ನೊಂದೇ ಅರ್ಧ ಮಾಡ್ಬೋದು ಯಾಕಂದರೆ ನಮ್ಮ ಬಹುತೇಕ ಭಾಳಷ್ಟು ಎಕ್ಸಾಮ್ದಾಗ ಭಾಳಷ್ಟು ರಿಪೀಟೆಡ್ ಆಗಿದ್ದು ಯಾವುದಪ್ಪ ಆದರೆ ಕೇಳ್ತಾ ಬಂದೆ ನೆಕ್ಸ್ಟು ನಾಳೆ ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ಇರ್ಬೋದು ಕ್ವಶನ್ ಬಂದರೂ ಬರ್ಬೋದು ಹೇಳೋಕ್ಕಾಗೋದಿಲ್ಲ ಬಟ್ ಯಾವುದೇ ಎಕ್ಸಾಮ್ ಇರಲಿ ಕನ್ವರ್ಷನ್ ಸ್ವಲ್ಪ ಇದನ್ನು ಒಂದು ಎರಡು ಮೂರು ಸಲ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದು ಆ ಬಾಕ್ಸನ್ನ ನಾವು ಬಿಟ್ಟರೆ ಯಾವುದೇ ಎಕ್ಸಾಮ್ ಆದರೂ ಇದನ್ನು ಕನ್ವರ್ಷನ್ನ ನಾವು ಹೊಡಿತಾ ಬರ್ಬೋದು ಇದು ಕ್ವಶನ್ ಕೇಳ್ತಾ ಬಂದ್ ಒಂಟಿಯ ದೇಹದ ತಾಪಮಾನ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಆದರೆ ಹೌದಾ ಪ್ಯಾರೆಂಟಲ್ಲಿ ಎಷ್ಟು ಅಂತ ಚೆಕ್ ಮಾಡಿ ಮಾಡಿ ಓನಾಗಿ ಯಾವುದಕ್ಕೆ ಅಲ್ಲಿ ನಲವತ್ತೈದು ಸೆಲ್ಸಿಯಸ್ಸಲ್ಲಿ ನಲವತ್ತೈದು ಎಷ್ಟು ಎಷ್ಟಂತ ಕೇಳ್ತಾ ಬಂದಿ ಕ್ವಶನ್ದಾಗೆಲ್ಲ ಅದಕ್ಕೆ ಓಕೆನಾ ಸರಿ ಹಾಗಾದರೆ ಇದರಲ್ಲಿ ಒಂದು ಸ್ಪೆಷಲ್ ಅದ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾ ಬರ್ತೀನಿ ಇದಕ್ಕೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಈಗ ನಿಮ್ಗೆ ಡಿಗ್ರಿ ಸೆಲ್ಸಿಯಸ್ ಮತ್ತು ಫ್ಯಾರಿನೆಂಟ್ ಎರಡೂ ಕೂಡ ಗೊತ್ತಾಯಿತು ನಾನು ಸೆಲ್ಸಿಯಸ್ಸಲ್ಲಿ ಒಂದು ಪ್ರಾಬ್ಲಮ್ ಮಾಡ್ತಾ ದೇಹದ ತಾಪವನ್ನು ಮಾಡ್ತಾ ಬಂದಷ್ಟೇ ಈಗ ಒಂದು ಇಷ್ಟು ವಿಶೇಷ ಆಗಿದ್ರು ಇದ್ರೊಳಗೆ ಒಂದು ವಿಶೇಷ ಅದ ಏನಪ್ಪ ಅಂದರೆ ಈಗ ಮೈನಸ್ ನಲವತ್ತು ಮೈನಸ್ ನಲವತ್ತು ಡಿಗ್ರಿ ತಗೊಳ್ತಾ ಬರ್ತೀನಿ ಇದು ಫ್ಯಾರ್ನಿಟರ್ ಅನ್ಕೋರಿ ಸೆಲ್ಸಿಯಸ್ಸರ್ ಅಂದ್ಕೊಡ್ರಿ ಯಾವುದು ಮೈನಸ್ ನಲವತ್ತು ಡಿಗ್ರಿ ಇದು ಎರಡು ಫಾರ್ಮುಲಾಗ ಹಾಕಿ ನೋಡ್ತಾ ಬರೋಣ ಆನ್ಸರ್ ಏನು ಬರ್ತದ ಅಂತ ಗೊತ್ತಾಗ್ತಾ ಬರ್ತದೆ ಎರಡು ಫಾರ್ಮುಲಾ ಎರಡು ಫಾರ್ಮುಲಪ್ಪ ಅಂತಂದರೆ ಒಂದು ನಾನು ಏನು ಮಾಡ್ತಾ ಬರ್ತೀನಪ್ಪ ಅಂತಂದರೆ ಇದಕ್ಕೆ ಇದಕ್ಕೆ ಡಿಗ್ರಿ ಸೆಲ್ಸಿಯಸ್ಸ ಇಸ್ ಈಕ್ವಲ್ ಟು ಫೋರ್ಟಿ ತೊಗೊಳ್ತಾ ಬಂದು ಫ್ಯಾರ್ನಿಟಲ್ಲಿ ಎಷ್ಟಾಗುತ್ತೆ ಆಮೇಲೆ ಈ ಕಡೆ ಫ್ಯಾರ್ನಿಟಲ್ಲಿ ಈ ಕಡೆ ಏನಪ್ಪ ಅಂದರೆ ಫ್ಯಾರ್ನಿಟಲ್ಲಿ ಮೈನಸ್ ನಲವತ್ತು ತೊಗೊಳ್ತಾ ಮೈನಸ್ ನಲ್ವತ್ತು ಡಿಗ್ರಿ ತೊಗೊಳ್ತಾ ಬಂದರೆ ಸೆಲ್ಸಿಯಸ್ಸಲ್ಲಿ ಎಷ್ಟಾಗುತ್ತೆ ಚೆಕ್ ಮಾಡಿ ನೋಡ್ತಾ ಬರೋಣ ಕೆಲವರಿಗೆ ಗೊತ್ತಾಗಿರ್ತಾ ಆನ್ಸರ್ ಆದರೂ ಕೂಡ ಚೆಕ್ ಮಾಡಿ ನೋಡ್ತಾ ಬರೋಣ ಎಷ್ಟು ಬರ್ತದೆ ವಾಪಸ್ ಆನ್ಸರ್ ಅಂತ ಇದಕ್ಕೆ ಯಾವುದು ಮೈನಸ್ ನಲವತ್ತು ಮೈನಸ್ ನಲವತ್ತು ಡಿಗ್ರಿ ತೊಗೊಳ್ತಾ ಬಂದರೆ ಹೌದಾ ಇಲ್ಲಿ ಇಲ್ಲಿಯಕ್ಕೆ ಮೈನಸ್ ಮೈನಸ್ ನಲವತ್ತು ಮೈನಸ್ ನಲವತ್ತು ಡಿಗ್ರಿ ಇಲ್ಲಿ ಕೂಡ ಮೈನಸ್ ನಲವತ್ತು ಎರಡರಲ್ಲಿ ಕೂಡ ಮೈನಸ್ ನಲವತ್ತು ಡಿಗ್ರಿ ಎರಡೂ ಫಾರ್ಮುಲ ಹಾಕಿ ನೋಡ್ತಾ ಬರೋಣ ಇದಕ್ಕೆ ಫಸ್ಟ್ ಫಾರ್ಮುಲಾ ಏನಪ್ಪ ಅಂತಂದರೆ ಈ ಫ್ಯಾರ್ನೆಟ್ದು ಎಫ್ ಇಸ್ ಇಕ್ವಲ್ ಟು ನಿಮ್ಗೆ ಗೊತ್ತದೆ ಎಫ್ ಇಸ್ ಈಕ್ವಲ್ ಟು ನೈನ್ ಬೈ ಫೈವ್ ನೈನ್ ಬೈ ಫೈವ್ ಹೌದಾ ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ತರ್ಟಿ ಟು ಇದ್ರ ಫಾರ್ಮುಲಾ ಹೌದಾ ಸರಿ ಆದಮೇಲೆ ಈ ಕಡೆ ಯಾವುದಪ್ಪ ಅಂದ್ರಲ್ಲಿ ಇದಕ್ಕೆ ಸಿ ಸಿ ಇಸ್ ಈಕ್ವಲ್ ಟು ಏನು ಕರಿತಾ ಬರ್ತೀವಿ ಸಿ ಬಂದರೆ ಮೇ ಫೈವ್ ಬೈ ನೈನ್ ಇಂಟು ಫೈವ್ ಬೈ ನೈನ್ ಇಂಟು ಬ್ರ್ಯಾಕೆಟ್ ಎಫ್ ಮೈನಸ್ ತರ್ಟಿ ಟು ಎಫ್ ಮೈನಸ್ ತರ್ಟಿ ಟು ಕರಿತಾ ಬರ್ತೀವಿ ಇದಕ್ಕೆ ಫೇವ್ರೇಟ್ ಅದಕ್ಕೆ ಎಫ್ ಮೈನಸ್ ತರ್ಟಿ ಟು ಸರಿ ಹಾಗಾದಾಗ ನೆಕ್ಸ್ಟ್ ಈಗಲ್ಲಿ ನೋಡ್ತೀವಿ ಈ ಫಾರ್ಮುಲಾ ನೋಡ್ತಾ ಬರೋಣ ಅದಕ್ಕೆ ಫಸ್ಟ್ ಯಾವುದಪ್ಪ ಅಂದರೆ ಎಫ್ ಇಸ್ ಈಕ್ವಲ್ ಟು ನೈನ್ ಬೈ ಫೈವ್ ಹೌದಾ ನೈನ್ ಬೈ ಫೈವ್ ಇಂಟು ಇಂಟು ಸಿ ಅಂದರೆ ಎಷ್ಟಾಗಬೇಕಲ್ಲಿ ಮೈನಸ್ ಫಾರ್ಟಿ ಆಗ್ತಾ ಬರಬೇಕು ಸಿ ಅಂದರೆ ಎಷ್ಟಿದಕ್ಕೆ ಮೈನಸ್ ಫೋರ್ಟಿ ಡಿಗ್ರಿ ಏನು ಗಿರ್ತಿದಕ್ಕೆ ಮೈನಸ್ ಫೋರ್ಟಿ ಡಿಗ್ರಿ ಆಗ್ತಾ ಬರ್ತದೆ ಹೌದಾ ನೆಕ್ಸ್ಟ್ ಪ್ಲಸ್ ತರ್ಟಿ ಟು ಮೊದಲು ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ತಾ ಬರೋಣ ಇದಕ್ಕೆ ಎಷ್ಟಪ್ಪ ಅಂದರೆ ಐದ ಒಂದಲೇ ಐದು ಎಷ್ಟಲೇ ನಲ್ವತ್ತು ಐದು ಎಂಟಲೇ ನಲ್ವತ್ತು ಐದಿಷ್ಟಲೇ ಐದು ಎಂಟಲೇ ನಲವತ್ತು ಇಲ್ಲಿ ಮೈನಸ್ ಅದ ಮೈನಸ್ ಎಂಟು ಆಗ್ತಾ ಬಂತು ನೆಕ್ಸ್ಟ್ ತಗೊಳ್ತಾ ಬರ್ತೀನಿ ಇದಕ್ಕೆ ಎಫ್ ಇಸ್ ಈಕ್ವಲ್ ಟು ಇಲ್ಲಿ ಇದು ಪ್ಲಸ್ ಒಂಬತ್ತು ಅದ ಇಲ್ಲಿ ಮೈನಸ್ ಅದ ಪ್ಲಸ್ ಎಂಟು ಮೈನಸ್ ಏನಾಗುತ್ತಾ ಮೈನಸ್ ಎಂಟೊಂಬತ್ತಲೇ ಎಪ್ಪತ್ತೆರಡು ಎಂಟೊಂಬತ್ತಲೇ ಎಪ್ಪತ್ತೆರಡು ಬ್ರ್ಯಾಕೆಟ್ ಕ್ಲಿಯರ್ ಐತಾ ಪ್ಲಸ್ ತರ್ಟಿ ಟೂ ಅದ ನಾನು ಏನು ಮಾಡ್ತೀನಿ ಪ್ಲಸ್ ತರ್ಟಿ ಟು ಆಗ್ತಾ ಬರ್ತೀನಿ ಈಗ ನಿಮಗೊಂದು ಸ್ವಲ್ಪ ಗೊತ್ತಿರಲಿ ಯಾವುದಪ್ಪ ಅಂದರೆ ನಾವು ಹಳೆಯ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಒಂದು ಚಿಹ್ನೆಗಳು ಬೇರೆ ಬೇರೆ ಅದಾವೆ ಒಂದು ಮೈನಸ್ ಅದ ಒಂದು ಪ್ಲಸ್ ಅದ ಮೈನಸ್ ಅದ ಪ್ಲಸ್ ಅದ ಬೇರೆ ಇದ್ದಾಗ ಏನು ಮಾಡಬೇಕು ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಳೆಯಬೇಕು ಮತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಬೇಕು ಸ್ಕೂಲ್ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ನೀವು ಚೆನ್ನಾಗಿ ಕಲ್ತಿರ್ತೀರಿ ಹೌದಾ ಹಾಗಾದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ ಎತ್ತೆರಡ್ರಾಗ ಮೂವತ್ತೆರಡು ಇತ್ತು ಅಂದರೆ ಎಷ್ಟು ಉಳಿತು ಉಳಿತು ಹಾಗಾದರೆ ನಾನು ಎಷ್ಟು ತೊಗೊಂಡಿದ್ದೆ ಅಲ್ಲಿ ಮೈನಸ್ ನಲ್ವತ್ತು ಏನು ಬಂತು ಮೈನಸ್ ನಲ್ವತ್ತು ಕ್ವಶನ್ ಕೇಳ್ತಾ ಬಂತು ಮೈನಸ್ ನಲ್ವತ್ತು ನನಗೆ ವಾಪಸ್ ಏನು ಬಂತು ಡಿಗ್ರಿ ಸೆಲ್ಸಿಯಸ್ ಮೈನಸ್ ತೊಗೊಂಡ್ರು ವ್ಯಾರೆಟ್ರಿಗೆ ವಾಪಸ್ ಮೈನಸ್ ನಲವತ್ತೇ ಬಂತು ತೆಗೆದು ಇದು ಗೊತ್ತಾಯ್ತಾ ನೆಕ್ಸ್ಟ್ ಅದ್ರಾಗ ಹಾಕಿ ನೋಡ್ತಾ ಬರೋಣ ಈ ಫಾರ್ಮುಲಾದಾಗ ಇಲ್ಲಿ ಯಾವುದಪ್ಪ ಅಂತಂದರೆ ಸಿ ಇಸ್ ಈಕ್ವಲ್ ಟು ಫೈವ್ ಬೈ ಫೈವ್ ಬೈ ನೈನು ಇಂಟು ಎಫ್ ಅಂದರೆ ಎಷ್ಟು ಬೇಕು ಮೈನಸ್ ನಲವತ್ತು ಮೈನಸ್ ಮೂವತ್ತೆರಡು ತೊಗೊಳ್ತಾ ಬಂದೇವೆ ಇದಕ್ಕೆ ನೆಕ್ಸ್ಟು ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಅದಕ್ಕೆ ಈ ಡಿಗ್ರಿ ಸೆಲ್ಸಿಯಸ್ ಅಂತ ಬಂದಾಗ ಫೈವ್ ಬೈ ನೈನು ಇಂಟು ಹೌದಾ ಇಲ್ಲಿ ಚಿಹ್ನೆಗಳು ಏನದು ಒಂದೇ ಅದವ ನಿಮ್ಗೆ ಗೊತ್ತಾಯಿತು ಸೊ ಮತ್ತೆ ಮ್ಯಾಥಮೆಟಿಕ್ಸ್ ಮಟ್ಟಿಗೆ ಸ್ಥಳೀಯದು ಆರನೇ ಕ್ಲಾಸ್ ಏಳನೇ ಕ್ಲಾಸು ಚಿಹ್ನೆಗಳು ಒಂದೇ ಇದ್ದಾಗ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳಬೇಕು ಮತ್ತು ಅದೇ ಸಂಖ್ಯೆ ಚಿಹ್ನೆ ಹಾಕಬೇಕು ಹೌದಾ ಹಾಗಾದರೆ ಹಾಗೆ ಸಂಖ್ಯೆ ಚಿಹ್ನೆ ಅಂದರೆ ಎಷ್ಟು ಅಂತ ಇದಕ್ಕೆ ಮೈನಸ್ಸು ನಲವತ್ತು ಮೂವತ್ತೆರಡು ಎಪ್ಪತ್ತೆರಡು ಬಂತು ಬಂತು ಚಿಹ್ನೆಗಳು ಒಂದೇ ಇದಕ್ಕೆ ಸಂಖ್ಯೆಗಳು ಕೂಡಿಸ್ಕೊಳ್ಬೇಕು ಮತ್ತು ಅದೇ ಸಂಖ್ಯೆ ಚಿಹ್ನೆ ಹಾಕಬೇಕು ನಲವತ್ತು ಮೂವತ್ತೆರಡು ಎಪ್ಪತ್ತೆರಡು ಈಗ ಛೇದ ಹೊಡೆಯೋಣ ಯಾವುದಕ್ಕೆ ಈಗ ಎಷ್ಟು ಒಂಬತ್ತೊಂದಲೇ ಎಷ್ಟಾಗುತ್ತಲ್ಲ ಅದಕ್ಕೆ ಒಂಬತ್ತ ಒಂದಲೇ ಅದಕ್ಕೆ ಒಂಬತ್ತೊಂದಲೇ ಒಂಬತ್ತೆಷ್ಟೇ ಒಂಬತ್ತೆಂಟಲೇ ಎಪ್ಪತ್ತೆರಡು ಇಲ್ಲಿ ಮೈನಸ್ಸು ಮೈನಸ್ ಎಪ್ಪತ್ತೆರಡು ಅದು ಮೈನಸ್ ಎಂಟಾಯಿತು ನೆಕ್ಸ್ಟಾ ಡಿಗ್ರಿ ಸೆಲ್ಸಿಯಸ್ಸ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅದಕ್ಕೆ ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಪ್ಲಸ್ ಐದು ಅದ ಮೈನಸ್ ಎಂಟು ಅದ ಪ್ಲಸ್ ಎಂಟು ಮೈನಸ್ ಮೈನಸ್ಸು ಎಂಟೈದ್ಲೇ ಅಥವಾ ಐದು ಎಂಟಲೇ ಅಥವಾ ಎಂಟೈದ್ಲೆ ನಲವತ್ತು ಬಂತು ವಾಪಸ್ ನಲವತ್ತು ಡಿಗ್ರಿ ಹಾಗಾದರೆ ನಿಮಗೆ ಗೊತ್ತಾಯಿತು ಇದು ಮೈನಸ್ ನಲವತ್ತನ್ನೊಂದು ಮೈನಸ್ ಅನ್ನೋದು ಡಿಗ್ರಿ ಸೆಲ್ಸಿಯಸ್ಸ ಈಸ್ ಈಕ್ವಲ್ ಟು ಡಿಗ್ರಿ ಫ್ಯಾರಿನಿಟ್ಟಲ್ಲಿ ಸಮವಾಗಿರುವ ಬೆಲೆ ಎಷ್ಟು ಅಂದರೆ ಅದು ಎಷ್ಟಪ್ಪ ಅಂದರೆ ಮೈನಸ್ಸು ನಲವತ್ತು ಡಿಗ್ರಿ ಮೈನಸ್ಸು ನಲವತ್ತು ಡಿಗ್ರಿ ಇದು ಕ್ವಶನ್ ಕೇಳಿದ್ದ ಎರಡು ಸಾವಿರದ ಹದಿನೇಳು ಪಿ ಎಸ್ ಐ ಪಿ ಎಸ್ ಐ ಯಾವುದಪ್ಪ ಅಂದರೆ ಸಿವಿಲು ಎರಡು ಸಾವಿರದ ಹದಿನೇಳು ಪಿ ಎಸ್ ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಹದಿನೇಳಕ್ಕೆ ಪಿ ಎಸ್ ಐ ಎಕ್ಸಾಮ್ ನಡೀತು ಅಲ್ಲಿ ಕೇಳಿದ್ದ ಎಫ್ ಡಿ ಎಕ್ಸಾಮದ್ದಾಗ ಕೇಳಿದ್ದ ಆಮೇಲೆ ಅದಾದ ಮೇಲೆ ಎಲ್ಲಪ್ಪ ಅಂದರೆ ಪಿ ಸಿ ಎಕ್ಸಾಮ್ ರಿಪೀಟೆಡ್ ಆಗಿತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ದಾಗ ರಿಪೀಟೆಡ್ ಕ್ವಶನು ಹೌದಾ ಹಾಗೂ ಬಾಕ್ಸು ಪ್ಲಸ್ ಅದು ಬಿಟ್ಟರೆ ಇದು ಕೊಟ್ಟಿರ್ತಾನೆ ಹೌದಾ ನೀಟಾಗಿ ಒಂದು ಸಲ ನೋಡ್ಕೊಂಡು ಬಿಟ್ಟರೆ ಗೊತ್ತಾಗ್ಬಿಡ್ತು ಡಿಗ್ರಿ ಸೆಲ್ಸಿಯಸ್ ಫ್ಯಾರಿನೇಟಲ್ಲಿ ಸಮವಾಗಿರುವ ಬೆಲೆ ಮೈನಸ್ ಅಲ್ಲ ಆತು ನಾನು ಡೈರೆಕ್ಟ್ ಅಷ್ಟೇ ಬರೆದ್ರೆ ಗೊತ್ತಾಗ್ತಲ್ಲ ನಾನು ಬಿಡಿಸ್ ತೋರಿಸ್ತಾ ಬಂದೆ ನಿಮಗೆ ಎರಡು ಫಾರ್ಮ್ ಹಾಕ್ತಾ ಬಂದೆ ನಾನು ನೀವು ಒಂದು ಸಲ ಕುಂದ್ರೂ ಕುಂತು ನಿಧಾನಾಗಿ ಕೂಲಾಗಿ ಏನಪ್ಪ ಮಾಡ್ಬೇಕು ಅಂದರೆ ಒಂದು ಪೇಪರ್ ತಗೊಂಡು ಬೇಕಾರೆ ಹಾಕಿ ಎರಡು ಫಾರ್ಮ್ ಹಾಕಿ ನೀವು ಓನ ಪ್ರಾಕ್ಟೀಸ್ ಮಾಡಿರಿ ಫಿಕ್ಸ್ ತಲೆಯಾಗ ಎಕ್ಸಾಮ್ದಾಗ ಕ್ವಶನ್ ಬಂದರೆ ಖುಷಿ ಆಗುತ್ತೆ ಟಿಕ್ ಹಾಕ್ಲಾಕ ಹೌದಾ ಯಾವುದಪ್ಪ ಅಂದರೆ ಒಂದು ಸಣ್ಣ ಕಾನ್ಸೆಪ್ಟು ಯಾವುದು ಕನ್ವರ್ಷನ್ ತೊಗೊಳ್ತಾ ಬಂದೆ ಯಾವುದಕ್ಕೆ ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರಿನಿಟ್ಗೆ ಇಂದ ಡಿಗ್ರಿ ಸೆಲ್ಸಿಯಸ್ಗೆ ಇವತ್ತಿನ ಕ್ಲಾಸಲ್ಲಿ ಇಷ್ಟು ನೋಡ್ತಾ ಬಣ್ಣ ಮುಂದಿನ ಕ್ಲಾಸ್ ಒಳಗಡೆ ಮತ್ತೊಂದು ಕಾನ್ಸೆಪ್ಟ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ವಿಜ್ಞಾನದ ಒಂದು ಕಾನ್ಸೆಪ್ಟೊಂದಿಗೆ ಬರ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್